ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ ವೀಕ್ಷಕರೇ ಜೈ ಜವಾ ನಿಮಗೊಂದು ಸಲಾಂ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಚೈತ್ರ ಕೋಟ ವೀಕ್ಷಕರೇ ನಾವು ನಮ್ಮ ದೇಶದಲ್ಲಿ ನಮಗೋಸ್ಕರ ಜೀವನವನ್ನು ಸಾಗಿಸ್ತೇವೆ ನಮಗೋಸ್ಕರ ಕೆಲಸವನ್ನು ಮಾಡ್ತೇವೆ ಆದರೆ ದೇಶಕ್ಕೋಸ್ಕರ ಕೆಲಸ ಮಾಡೋರೊಬ್ಬರಿದ್ದಾರೆ ಅವರು ನಮ್ಮ ದೇಶವನ್ನು ಕಾಯುವಂತಹ ವೀರಯೋಧರು ಇಂತಹ ವೀರಯೋಧರನ್ನ ಪರಿಚಯ ಮಾಡುವಂತಹ ಶ್ರೀ ಬಸವ ಟಿವಿಯ ವಿಶೇಷ ಕಾರ್ಯಕ್ರಮ ಜೈ ಜವಾನ್ ನಿಮಗೊಂದು ಸಲಂ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಸುಮಾರು ಇಪ್ಪತ್ತು ವರ್ಷ ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿ ಹವಾಲ್ದಾರರಾಗಿರುವಂತಹ ಬಿ ಎಸ್ ಜಪ್ಪು ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ತಾವು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನಮಗೆ ಭಾಳಷ್ಟು ಖುಷಿಯನ್ನು ತಂದಿದೆ ಯಾಕಂತ ಹೇಳಿದರೆ ವೀರ ಯೋಧರನ್ನ ಪರಿಚಯ ಮಾಡುವಂಥದ್ದು ನಮ್ಮ ಒಂದು ಪುಣ್ಯ ಅಂತಲೇ ಹೇಳಬಹುದು ಹಾಗಾಗಿ ಮೊದಲನೇದಾಗಿ ವೀಕ್ಷಕರಿಗೆ ತಮ್ಮ ಕಿರು ಪರಿಚಯವನ್ನು ಮಾಡಿಕೊಡಿ ಮೊದಲನದಾಗಿ ಎಪ್ಪತ್ತೈದನೇ ವರ್ಷದ ನಾವು ಅಮೃತ ಮಹೋತ್ಸವ ಸಮಯದಲ್ಲಿ ನಮ್ಮ ಬಸವ ಟಿ ಅವರು ಮಾಜಿ ಸೈನಿಕರ ಬಗ್ಗೆ ಕಾಳಜಿ ವಹಿಸಿ ಅವರ ಬಗ್ಗೆ ಚಿಂತನೆ ನಡೆಸಿ ಮುಂದಕ್ಕೆ ಇದು ಇದೇ ಹೆಮ್ಮರವಾಗಿ ಬೆಳೆದು ಮಾಜಿ ಸೈನಿಕರ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕಂತ ಹೇಳಿ ಎಲ್ಲ ಪರಿವಾರದವರಿಗೆ ನನಗೆ ನಮಸ್ಕಾರ ಖಂಡಿತ ಸರ್ ಸರ್ ಹಾಗೆ ತಮ್ಮ ಕಿರು ಪರಿಚಯವನ್ನ ಮಾಡಿಕೊಡಿ ತಮ್ಮ ಹೆಸರು ಹಾಗೆ ಒಂದು ಸೇನೆಯಲ್ಲಿ ಯಾವ ಹುದ್ದೆಯಲ್ಲಿದ್ದಿರಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಅದೆಲ್ಲವನ್ನು ವೀಕ್ಷಕರಿಗೆ ಹೇಳಿ ಸರ್ ಆಯಿತು ನಾನು ಕೊಡಗಿನ ವಿರಾಜಪೇಟೆ ತಾಲೂಕಿನ ತೆರಾಲು ಗ್ರಾಮದಲ್ಲಿ ಹುಟ್ಟಿ ವಿದ್ಯಾಭ್ಯಾಸಲ್ಲ ಅಲ್ಲೇ ಬಿರ್ನಾಣಿ ತೆರಾಲು ಗ್ರಾಮದಲ್ಲಿ ಮಾಡಿ ನಂತರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸೇನೆಗೆ ಸೇರ್ಪಡೆಯಾದೆ ಸೇರ್ಪಡೆ ಆದ ನಂತರ ನಮ್ಮ ಟ್ರೈನಿಂಗು ಒಂದು ಸ್ವಲ್ಪ ಬಾಕಿತ್ತು ಎಲ್ಲ ಮುಗ್ದಿತ್ತು ಸ್ವಲ್ಪ ಬಾಕಿತ್ತು ಆಗ ಯುದ್ಧ ಘೋಷಣೆ ಆಯಿತು ನಾವು ಟ್ರೈನಿಂಗ್ ಮುಗಿಸಿ ಮುಗಿಯಲಿಲ್ಲ ಆದರೂ ಹಾಗೆ ಡೈರೆಕ್ಟಾಗಿ ಯುದ್ಧ ಭೂಮಿಗೆ ಹೋಗಿದ್ದು ಕಲ್ಕತ್ತಾ ಬ ಡಮ್ ದಮ್ಮ ಯಾರು ರೋಮಿಗೆ ಹೋದ್ವಿ ಎಲ್ಲ ಅಲ್ಲಿಂದ ನಮ್ಮನ್ನು ಬೈ ಯಾರು ತಗೊಂಡು ಹೋದರು ಬಾಂಗ್ಲಾದೇಶ್ಗೆ ಅಲ್ಲಿಂದ ನಾವು ಪ್ಯಾರಾ ಜಂಪ್ ಮಾಡಿ ನಮ್ಮ ಬೆಟಾಲಿಯನ್ ಎಲ್ಲ ಅಲ್ಲಿ ಜಂಪ್ ಮಾಡಿ ಅಲ್ಲಿಂದ ಅವ್ರನ್ನೆಲ್ಲ ಕೈದಿಗಳನ್ನಾಗಿ ಮಾಡಿ ಪಾಕಿಸ್ತಾನದ ಜನರಲ್ ನಿಯಾಜಿ ಮತ್ತು ತೊಂಬತ್ತೆಂಟು ಸಾವಿರ ಸಿಪಾಯಿಗಳನ್ನೆಲ್ಲ ಕೈದಿಗಳನ್ನಾಗಿ ಮಾಡಿ ತಾವು ದೇಶಕ್ಕೆ ಒಪ್ಪಿಸಿದ್ದೀವಿ ಅದರಲ್ಲಿ ಏನು ರಾಜಕಾರಣಿ ಆಯಿತು ಇದು ಅದರಲ್ಲಿ ನಮಗೆ ಬೇಕಾಗಿಲ್ಲ ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ಆದೇಶ ಸಿಕ್ತು ನಾವು ಮಾಡಿದ್ದೀವಿ ಡ್ಯೂಟಿ ಕರ್ತವ್ಯ ಪಾಲನೆ ಚೆನ್ನಾಗಿ ಮಾಡಿದ್ದೀವಿ ಇದು ನಮ್ಮ ಇದರಲ್ಲಿ ನನಗೂ ಕೂಡ ತೃಪ್ತಿ ಬಂದಿದೆ ನಾನೊಂದು ಇದಕ್ಕೆ ಸೇರಿ ಸಂಬಳ ತೆಗೆಯೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ತೃಪ್ತಿ ಇದೆ ನನಗೆ ಮನಸ್ಸು ಸೊ ಒಂದು ತೃಪ್ತಿಯ ಒಂದು ಜೀವನವನ್ನು ಸಾಗಿಸಿ ಬಂದಿದ್ದೀರಿ ಅಂತಲೇ ಹೇಳ್ಬೋದು ಅದೇ ರೀತಿ ಸರ್ ತಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಬೇಕಂತಿದ್ರೆ ಎಲ್ಲಿ ಹುಟ್ಟಿದ್ರಿ ಎಲ್ಲಿ ಬೆಳೆದ್ರಿ ಹಾಗೆ ವಿದ್ಯಾಭ್ಯಾಸ ತಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಸರ್ ನಾನು ಕೊಡಗಲ್ಲಿ ಬೊಟ್ಟಂಗಡ ಸುಬ್ಬಯ್ಯ ತಂದೆ ಹೆಸರು ತಾಯಿ ಕುಟ್ಟಮ್ಮ ಮತ್ತು ನಾವು ಆರು ಜನ ಐದು ಗಂಡು ಒಂದು ಹೆಣ್ಣು ಎಲ್ಲ ನನ್ನ ಹಿರಿಯವರೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಾನು ಇದ್ದೀನಿ ಇನ್ನೊಂದು ಎರಡು ತಮ್ಮಂದಿರು ಇದ್ದಾರೆ ಅಷ್ಟೇ ಬಾಕಿ ಎಲ್ಲ ಹೋಗ್ಬಿಟ್ಟಿದ್ದಾರೆ ಹಾಗೆ ಅಲ್ಲಿಂದ ಹೀಗೆ ನಮ್ಮ ಪರಿವಾರದ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ಬೇಕಂತಿದ್ರೆ ವಿದ್ಯಾಭ್ಯಾಸ ಅದೇ ನಾನು ಬಿರ್ನಾಡಿ ಹೈಸ್ಕೂಲ್ ಅಲ್ಲಿ ಓದಿದ್ದೀನಿ ವರ್ಷದಲ್ಲೇ ಆರ್ಮಿಗೆ ಹೋಗಿ ಸೇರ್ಕೊಂಡು ಅಂದ್ರೆ ಬಹಳ ಎಳೆಯ ವಯಸ್ಸಿನಲ್ಲೇ ತಾವು ಆರ್ಮಿಯ ಬಗ್ಗೆ ಒಂದು ಒಲವನ್ನ ತೋರಿದ್ರಿ ಅಂತಾನೆ ಹೇಳ್ಬೋದು ಹೇಗೆ ಸರ್ ಒಂದು ಆಸಕ್ತಿ ಹೇಗುಡ್ತು ನಿಮಗೆ ನಾನು ಆರ್ಮಿಗೆ ಸೇರಬೇಕು ನಂಗೆ ದೇಶ ಸೇವೆಯನ್ನ ಮಾಡಬೇಕು ಅಂತ ಯಾಕೆ ಯಾವಾಗ ಅನಿಸ್ತು ನಿಮಗೆ ಯಾವಾಗ ಅಂತ ಹೇಳಿದ್ರೆ ಹಾಗೆ ಆರ್ಮಿ ಸೇರಬೇಕು ಅಂತ ಇರಲಿಲ್ಲ ಇಲ್ಲ ನನಗೆ ನಾನು ಒಂದು ಪುಸ್ತಕ ಓದೆ ಲಮೋಲಾ ನರೇಶ್ ಅಂತ ಹೇಳಿ ಕ್ಯಾಪ್ಟನ್ ಲಮೋಲಾ ನರೇಶ್ ಅದು ಸಿಕ್ಸ್ಟಿ ಟು ವಾರಲ್ಲಿ ಆಂಥ ಒಂದು ಘಟನೆ ಅದನ್ನೆಲ್ಲ ಓದಿದ್ಮೇಲೆ ಅಲ್ಲಿಂದ ನನಗೆ ಒಂದು ಮನಸ್ಸಾಯಿತು ನಾನು ಹೋಗಿ ದೇಶ ಸೇವೆ ಮಾಡಬೇಕು ಆದರೆ ಇದರಲ್ಲೇ ಸಿಕ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅದೆಲ್ಲ ದೇವರು ಕೃಪೆ ಖಂಡಿತ ಹೌದು ಅಲ್ಲಿಂದ ನಾನು ಹೋಗಿ ಪ್ಯಾರಾ ಇದರಲ್ಲಿ ಟ್ರೈನಿಂಗ್ ಮಾಡಿದೆ ಅಲ್ಲಿಂದ ಏರ್ಫೋರ್ಸಲ್ಲಿ ನಮಗೆ ಟೆಸ್ಟ್ ಇರ್ತೆ ಅದನ್ನು ಟ್ರೈನಿಂಗ್ ಪೂರ್ತಿ ಮಾಡಿ ಅದರಲ್ಲಿ ಪಾಸಾಗಿ ಪ್ಯಾರಾಟ್ರೂಪರ್ ಆಗಿ ದೇಶದಲ್ಲಿ ಸೇವೆ ಮುಂದುವರಿಸಿದೆ ಅಲ್ಲಿಂದ ಎಪ್ಪತ್ತೊಂದರ ಯುದ್ಧದಲ್ಲಿ ನಮ್ಮ ಪ್ಯಾರಾ ಪ್ರಪಂಚದಲ್ಲಿ ಮೊದಲು ಸಕ್ಸಸ್ ಆಗಿದಂತೆ ಇಂಡಿಯಾದ ಪ್ಯಾರಾಟ್ರೋಪರ್ಗಳು ಮಾತ್ರ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಸೊ ಅದು ತುಂಬ ಸಕ್ಸಸ್ ಅನ್ನ ಕಾಣ್ತು ಅಂತಾನೆ ಹೇಳ್ಬಹುದು ಸರ್ ನಿಮ್ಮ ಟ್ರೈನಿಂಗ್ ನ ದಿನಗಳು ಯಾವ ರೀತಿ ಇತ್ತು ಟ್ರೈನಿಂಗ್ ಆ ಟೈಮಲ್ಲಿ ಅಲ್ಲಿ ಬಹಳ ಟಫ್ ಆಗಿತ್ತು ಯಾವ್ದ್ರಲ್ಲೂ ಇದಿರ್ಲಿಲ್ಲ ನಮ್ಗೆ ರಾತ್ರಿ ದಿನ ಅಂತ ಹೇಳಿದ್ರೆ ಟ್ರೈನಿಂಗ್ ಅಲ್ಲಿ ನಾವು ಪಸಿನ ಬಹಾವು ಕೂನ್ ಬಚಾವ್ ಅಂತ ಒಂದು ಮಾತಿದೆ ಆರ್ಮಿಯಲ್ಲಿ ನಾವು ಎಷ್ಟು ಬೆವ್ರ ಹರಿಸ್ತೀವಿ ಅಷ್ಟರಲ್ಲಿ ಆ ಬೆವರು ಹರಿಯೋದು ಯುದ್ಧ ಭೂಮಿಯಲ್ಲಿ ನಮ್ಮ ರಕ್ತನ ಬಚಾವ್ ಅಂತ ಅಂತೇಳಿ ಇದೆ ಮುಂದೆ ಅದೇ ಥರದಲ್ಲಿ ಇನ್ನು ಬೇಕಾದಷ್ಟು ಸಿದ್ಧಾಂತಗಳಿವೆ ನಮಗೆ ಶಿಸ್ತು ಅಲ್ಲಿ ಸ್ಟಾರ್ಟಿಂಗಲ್ಲೇ ಶುರುವಾಗುತ್ತೆ ಯಾವಾಗ ನಾವು ಆರ್ಮಿಗೋಗಿ ಸೇರಿ ಅವತ್ತಿಂದ ಶುರುವಾಗ್ತದೆ ಮತ್ತು ನಮ್ಮದು ಈ ಬೇರೆ ಡ್ಯೂಟಿಯಲ್ಲೂ ಇದರಲ್ಲೂ ಭಾಳ ವ್ಯತ್ಯಾಸ ಇದೆ ನಮಗೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಲೆವೆಲಲ್ಲಿ ಯಾರ್ಯಾರು ಸಿಪಿಯಾಗಿದ್ದರೆ ಲ್ಯಾನ್ಸ್ ನಾಯಕ್ ನಾಯಕ್ ಆ ಲೆವೆಲ್ ಹೋದಾಗೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ ಅವಾಗ ಅದನ್ನೆಲ್ಲ ಕಲಸಿ ಒಂದು ಯುದ್ಧದಲ್ಲಿ ಸಿಪಾಯಿ ಅಂತ ಹೇಳೋದು ಆಗಬೇಕಾದ್ರೆ ಅವನಿಗೆ ಕುಕ್ಕ ಕೆಲಸ ಕ್ಲೀನ್ ಮಾಡೋ ಕೆಲಸ ಯಾವುದು ಎಲ್ಲ ಮಾಡಿ ಆದಮೇಲೆ ಭಾರತ ದೇಶದ ಬ ಸಿಪಾಯಿ ಆಗೋದು ಹಾಗೆ ಬರೀ ಇದರಲ್ಲಿ ಟ್ರೈನಿಂಗ್ ಅಲ್ಲಲ್ಲ ಎಲ್ಲ ಸದ್ಯಕ್ಕೆ ನಾವು ಸದ್ಯ ಮನೆ ಕಟ್ಕೊಂಡು ಗೋಡೆ ಕಟ್ಕೊಂಡು ಅದು ಇದೊಂದು ಸೀಟ್ ಹಾಕಿ ಅಲ್ಲಿ ಅಲ್ಲಿರಲಿಕ್ಕೂ ರೆಡಿ ನಾವೇ ಮಾಡ್ಕೊಳ್ತೀವಿ ಅದೆಲ್ಲ ಕಲಸಿ ಆದಮೇಲೆ ಅದ್ರ ಮಧ್ಯದಲ್ಲಿ ನಮ್ಮ ಟ್ರೈನಿಂಗು ಸ್ಪೆಷಲ್ ಫೋರ್ಸು ಇದು ಕಮಾಂಡೋ ಟ್ರೈನಿಂಗು ವ್ಯಾಪನ್ ಟ್ರೈನಿಂಗು ಅದು ಎಲ್ಲ ಟ್ರೈನಿಂಗು ನಾವು ರಿಟೈರ್ಡ್ ಆಗೋವರೆಗೆ ನಮಗೆ ರೆಸ್ಟ್ ಇಲ್ಲ ರೆಸ್ಟ್ಲೆಸ್ ಬರೋವರೆಗೂ ಆದರೂ ಕೂಡ ಒಂದಷ್ಟು ಪಾಠಗಳನ್ನು ಅಲ್ಲಿ ಕಳ್ಕೊಳ್ತೀರಿ ಅಂದರೆ ಜೀವನದ ಪಾಠಗಳು ಅಲ್ಲಿ ನಿಮಗೆ ಸಿಗ್ತದೆ ಅಂತಾನೆ ಹೇಳ್ಬಹುದು ಅಲ್ವಾ ಅದೇ ರೀತಿ ಸರ್ ತಮಗೆ ಆರ್ಮಿ ಅಂತ ಹೇಳಿದಾಗ ತಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಆರ್ಮಿ ಅಂತ ಹೇಳಿದ್ರೆ ನಿಸ್ವಾರ್ಥ ಸೇವೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ನಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋದಿಲ್ಲ ದೇಶ ಮೊದಲು ಅದು ನಮ್ಮ ಇದು ಅದ್ರಲ್ಲಿ ಹೇಗೆ ಅಂತ ಹೇಳಿದ್ರೆ ನಮ್ಗೆ ಒಂದೊಂದು ಸಾರಿ ಈಗ ನನ್ನ ಫ್ರೆಂಡ್ದೇ ಒಬ್ನು ಮದುವೆ ಫಿಕ್ಸ್ ಆಯಿತು ನಾವಾಗ ಚೈನಾ ಬಾರ್ಡ್ರಲ್ಲಿದ್ದೀವಿ ಭೂಕಂಪ ಆಗೋಯ್ತು ರೋಡೆಲ್ಲ ಬ್ಲಾಕು ನಮಗೆ ಬರೋ ರೇಸನ್ ನಿಂತೋಯಿತು ಎಲ್ಲ ನಿಂತೋಯ್ತು ಏನಿಲ್ಲ ಹೆಲಿಕಾಪ್ಟರ್ ಬರಲಿಕ್ಕೆ ಆಗೋದಿಲ್ಲ ವೆದರೆಲ್ಲ ಕ್ಲೌಡ್ ಆಗೋಯ್ತು ಹಾಗೆ ಅವನು ಮದುವೆ ಫಿಕ್ಸ್ ಆಗೋಗಿತ್ತು ಆ ಸಮಯದಲ್ಲಿ ಅವರು ಕಮಾಂಡೆಂಟ್ ಹೇಳಿದ್ರು ವಿ ಕೆ ಶಾರದಾ ಅಂತೇಳಿ ಲೆಟ್ರ್ ಕಳಿಸಿದ್ರು ಹೀಗೆ ಇದು ಮದುವೆಗೆ ಅವ್ನು ಬರ್ಲಿಕ್ಕೆ ಆಗೋದಿಲ್ಲ ಅಂತ ನಮ್ಮಲ್ಲಿ ಕೊಡಗಲ್ಲಿ ಅಷ್ಟು ಇದಿಲ್ಲ ಯಾರೋ ವಿ ಕೆ ಸಾರ್ದಾ ಅಂತ ಹೇಳೋದು ಓ ಯಾವ್ದೋ ಹುಡುಗಿನ ಲವ್ ಮಾಡ್ಕೊಂಡಿದ್ದಾನೆ ಮದುವೆ ಆಗಿಬಿಟ್ಟದೆ ಇನ್ನು ನೀವು ಬಿಟ್ಟುಬಿಡಿ ಅಂತ ಹೇಳಿದ್ರು ಅವಾಗೊಂದು ಹಳೆ ಸೀನಿಯರ್ ಆಫೀಸರ್ ಒಬ್ರು ಇದ್ರು ತಗೊಂಡು ಬನ್ನಿ ಅಂತ ಹೇಳಿದ್ರು ಕಮಾಂಡಿಂಗ್ ಆಫೀಸರ್ ವಿನೋದ್ ಕುಮಾರ್ ಸಾರ್ದ ಅದು ವಿ ಕೆ ಸಾರ್ದ ಅಂತ ಕನ್ಫ್ಯೂಸ್ ಆಗೋಯ್ತು ಹಾಗೆಲ್ಲ ನೋಡಿ ಈಗ ಎಲ್ಲ ದುರಂತಗಳಾಗ್ತಾ ಇರ್ತವೆ ಆದರೆ ನಮ್ಮ ಮದುವೆಗೂ ಕೂಡ ನಾವು ಆಗೋದಿಲ್ಲ ಈಗ ಈಗ ಪರವಾಗಿಲ್ಲ ಮೋದಿಯವರು ಬಂದ ಮೇಲೆ ಭಾಳ ಇದಾಗಿದೆ ನಾನು ಇನ್ನೊಂದ್ಸರಿ ಆರ್ಮಿಗೆ ಹೋಗುವ ಅಂತ ಇದ್ದೀನಿ ಮಾಡಿಟ್ಟಿದ್ದಾರೆ ಬೇಕಾದಷ್ಟು ಸೌಕರ್ಯ ಯಾಕೆಂತ ಹೇಳಿದ್ರೆ ನಾವು ಶುಗರ್ ಸೆಕ್ಟರ್ ಅಲ್ಲಿ ಎಲ್ಲ ಫಸ್ಟ್ ಡ್ಯೂಟಿ ಮಾಡುವಾಗ ನಮಗೆ ಇಕ್ವಿಪ್ಮೆಂಟ್ ಆಗಲಿ ವೆಪನ್ಸ್ ಆಗಲಿ ರೇಷನ್ ಆಗಲಿ ಯಾವುದು ಸರಿ ಇರಲಿಲ್ಲ ಆದ್ರೂ ಅದನ್ನೇ ತಿಂತಕೊಂಡು ನಾವು ಬೇರೆಯವ್ರಿಗೆ ತೋರಿಸಲಿಲ್ಲ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕೆಲವು ಪ್ಯಾರಾಮಿಲಿಟ್ರಿ ಫೋರ್ಸ್ಗಳು ಅವರು ಅನ್ನನ ತೋರ್ಸ್ತಾರೆ ಟಿವಿಲಿ ನಮಗೆ ಇದು ಆಗಿದೆ ಅದೆಲ್ಲ ತೋರಿಸ್ಬಾರ್ದು ಹೌದು ಅದನ್ನ ಇದು ಮಾಡಬೇಕು ಮೀಡಿಯಾದವರು ನಾವು ಸ್ವಲ್ಪ ನೀವೆಲ್ಲ ನೋಡಿದ್ರೆ ಅದನ್ನ ಅವ್ರನ್ನ ಕೇಳ್ಬೋದು ಇದನ್ನ ನೀನು ದೇಶಕ್ಕೆ ತೋರಿಸ್ತಾ ಇದೆಯಲ್ಲ ಮುಂದಿನ ಬರುವ ಪೀಳಿಗೆ ಏನಾಗಬಹುದು ಏನಾದರೂ ನಮ್ಗೆ ಅಷ್ಟು ಹೊಟ್ಟೆ ಸೀವ್ರ ಇರುತ್ತೆ ಏನಾದರೂ ಜೀರ್ಣ ಆಗೋದಕ್ಕೆ ತಿಂತೀವಿ ಅಂದ್ರೆ ನೀವು ಆಗ ಇರುವ ಕಾಲಕ್ಕೂ ಈಗ ಇರುವ ಕಾಲಕ್ಕೂ ಒಂದಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಹಾಗೆ ಒಂದಷ್ಟು ಅಭಿವೃದ್ಧಿ ಕೂಡ ಅಷ್ಟೇ ಆಗಿದೆ ನಾವು ಆ ಟೈಮಲ್ಲೆಲ್ಲ ನಾನು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಟೂ ಆರ್ ಅಲ್ಲಿ ಇರ್ಲಿಲ್ಲ ಆ ಕಾಲದಲ್ಲೆಲ್ಲ ಒಬ್ಬೊಬ್ರು ಡ್ಯೂಟಿ ಮಾಡಿದ್ರು ನೋಡಿದ್ರೆ ಅದನ್ನ ನೋಡಿ ನಾವು ಕಲ್ತಿದ್ವಿ ನಾವ್ ಏನ್ ಮಾಡ್ತಾ ಇದ್ದೀವಿ ದೇಶಕ್ಕೆ ಅಂತ ಹೇಳಿ ನಡೀತಾ ಇದ್ದಾಗೆ ಸತ ಹುಟ್ಟಿದ್ದಾರೆ ಯುದ್ಧ ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂತೇಳಿ ಹೆಸರು ಕತ್ತೆ ಮೇಲೆ ಲೋಡ್ ಮಾಡೋದು ಎಮ್ನೇಷನ್ ಇದು ಅಲ್ಲಿ ಹತ್ಕೊಂಡು ಹೋದ್ರೆ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆಕ್ಸಿಜನ್ ಇಲ್ಲ ಪ್ರಾಣವಾಯು ಇಲ್ಲ ಹೈ ಆಲ್ಟಿಟ್ಯೂಡ್ ಅಂತ ಹೇಳ್ತೀನಿ ಅಲ್ಲೆಲ್ಲ ಹೋಗಿ ಯುದ್ಧ ಮಾಡಿ ನಮ್ಮ ದೇಶನ ಕಾಪಾಡಿದ್ದಾರೆ ಅದರಲ್ಲಿ ನಾವು ಇವಾಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ದೇಶ ಸೇವೆ ಮಾಡಲಿಕ್ಕೆ ಎಲ್ಲ ಮನೆಯಲ್ಲೂ ಒಂದೊಂದು ಮಗುನ ರಿಸರ್ವ್ ಆಗಿಡಿ ನೀವು ದೇಶ ಸೇವೆ ದೇಶ ಸೇವೆಗಾಗಿ ರಿಸರ್ವ್ ಒಂದು ಮಗು ಗಂಡಾಗಲಿ ಹೆಣ್ಣಾಗಲಿ ಇವಾಗ ಹೆಣ್ಣು ಮಗಳು ನಮ್ಮ ಪೈಲಟ್ ಇದು ಪೈಲಟ್ ಆಗಿದ್ದಾರೆ ಅವರು ಈ ಇನ್ಫೆಂಟ್ರಿ ವಾರ್ ಆಗಿದೆ ಅಂತ ಹೇಳಿದ್ರೆ ನಾವು ಬೆಟಾಲಿಯನ್ ಮೂವ್ ಆಗೋದು ಅವ್ರಿಗೆ ಆಗಲ್ಲ ಒಂದು ಪೈಲಟು ನೀವಾದರೆ ಈಗ ನಮಗೆ ಇದೆ ಏಯ್ಟ್ ಫಿಗರ್ ಸಿಕ್ಸ್ ಫಿಗರ್ ಅಂತ ರೆಫರೆನ್ಸ್ ಕೊಡ್ತಾರೆ ಅದನ್ನು ಸ್ಟಡಿ ಮಾಡಿ ಅಲ್ಲಿಗೆ ಹೋಗಿ ಬಾಂಬ್ ಹಾಕಿ ಬರಬೇಕು ನೀವೊಬ್ಬರೇ ಹೋಗಬೇಕು ನಮ್ಮ ಇದ್ದಾನೆ ಬೇರೆ ಏರ್ ಫೋರ್ಸದ್ದು ಇದೆ ಅದರಲ್ಲಿ ಹೆಣ್ಮಗಳು ಆ ಥರ ಡ್ಯೂಟಿ ಮಾಡ್ತಾ ಅಂತ ನಮಗೆಷ್ಟೇ ಎಮ್ಮೆ ಅಲ್ವಾ ನಮ್ಮ ಇಲ್ಲಿ ವಾರ್ ಮೆಮೊರಿಯಲ್ಲಿ ಪ್ರೋಗ್ರಾಮ್ ಆಗ್ತಾ ಇರ್ತೆ ಏರ್ ಫೋರ್ಸುದೆಲ್ಲ ಬರ್ತಾರೆ ನಮಗೆ ಖುಷಿ ಆಗ್ತದೆ ಒಬ್ಬ ಹೆಣ್ಮಕ್ಳು ಹೇಳಿದ್ರು ನಾನು ರಾಜಸ್ಥಾನದಲ್ಲಿ ಆರ್ಮಿಗೆ ಸೇರಿದಕ್ಕೆ ನಾನು ಬಹಿಷ್ಕಾರ ಮಾಡಿಬಿಟ್ರು ಊರವರೆಲ್ಲ ಹೋಗಿ ಆರ್ಮಿಗೆ ಸೇರಿದ್ದಾಳೆ ಮಾತಾಡ್ತಾ ಇರಲಿಲ್ಲ ಆಗ ಅವ್ರು ಹೇಳಿದ್ರು ಈ ಯುದ್ಧ ಏನಾದರೂ ಡಿಕ್ಲೇರ್ ಆದರೆ ಮೊದಲು ಸಾಯೋದು ನಾನು ಯಾಕೆ ಅಂತ ಕೇಳಿದೆ ನಾನು ಕಂಟ್ರೋಲ್ ಟವರಲ್ಲಿ ನಾನು ಕೂತಿರ್ತೀನಿ ಮೊದಲು ಎನಿಮಿಗಳು ಕಂಟ್ರೋಲ್ ಟವರ್ನ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ನೋಡ್ತಾರೆ ಅದರಲ್ಲಿ ಮೊದಲು ಸಾಯೋದು ನಾನು ಆದರೂ ದೇಶಕ್ಕಾಗಿ ಸಾಯ್ತೀನಿ ಅಂತ ಜವಾಬ್ದು ಕೊಟ್ಟರು ಅಂಥದ್ದೆಲ್ಲ ಕೇಳುವಾಗ ನಮಗೆ ಇನ್ನೂ ನಿಜ ದೇಶಕ್ಕಾಗಿ ಸಾಯುವಂತದ್ದು ನಿಜವಾಗ್ಲೂ ಅದೊಂಥರ ವೀರ ಮರಣ ಅಂತ ಹೇಳಬಹುದು ಅಲ್ವಾ ಆ ಒಂದು ಕೆಚ್ಚೆದೆ ಇರುವಂತದ್ದು ನಮ್ಮ ವೀರ ಯೋಧರಿಗೆ ಮಾತ್ರ ಅದು ನಮ್ಗೆ ಅಲ್ಲೇ ಆಗ್ತೀವಿ ನಾವು ಫ್ರೆಂಡ್ಗಳಾದ್ಮೇಲೆ ಈಗ ಒಬ್ಬರು ತಮಿಳ್ನಾಡು ಒಬ್ಬರು ಆಂಧ್ರ ಇನ್ನೊಬ್ಬ ಅಲ್ಲಿ ಇಲ್ಲಿ ಎಲ್ಲ ಬಂದು ಸೇರ್ತೀವಿ ಆದರೆ ಒಂದೇ ಫ್ಯಾಮಿಲಿ ಆಗಿ ಇರ್ತೀವಿ ಅದರಲ್ಲಿ ನಮ್ಮ ರಿಲೇಷನ್ಶಿಪ್ ಹೇಗೆ ಇರ್ತೀವಿ ಅಂತ ಹೆಲ್ಪಿಂಗ್ ನೇಚರ್ ಅದರಲ್ಲಿ ನಾವು ಈಗ ಇಲ್ಲಿ ರಿಟೈರ್ಡ್ ಆಗಿ ಬಂದ ಮೇಲೆ ಗುಂಡಿಗೆ ಬೀಳೋದು ಅದರಲ್ಲಿ ಯಾಕೆ ಅಂತ ಹೇಳಿದ್ರೆ ನೀವು ಈಗ ರಜಾದಲ್ಲಿ ಹೋಗುವಾಗ ಹತ್ತು ಸಾವಿರ ರೂಪಾಯಿ ಇರ್ಕೋ ತಕೋ ಬಂದ ಮೇಲೆ ನನಗೆ ಕೊಡು ಅಂತ ಕೊಡ್ತೀವಿ ಆ ಥರದಲ್ಲೆಲ್ಲ ನಾವು ನಡೆಸ್ಕೊಂಡು ಇಲ್ಲಿವರೆಗೆ ಆಗಿ ಬಂದಿದ್ದು ಅವನು ಹಾಗೆ ಬಂದಾಗೆ ನಮ್ಗೆ ಏನಾದರೂ ಬೇಕಾದರೆ ರಾಜ್ಯದಲ್ಲಿ ಲೆಟ್ರ್ ಬರೆದರೂ ಹಣ ಇದ್ದ ಆ ನಂಬಿಕೆಯಲ್ಲಿ ನಾವು ಇಲ್ಲಿ ಸಿವಿಲಿಯನ್ಗೆ ಸಹಾರ ಕೊಟ್ಬಿಟ್ಟು ಅವ್ರಿಗೆ ಕೊಡೋದೇ ಇಲ್ಲ ನಮ್ಮ ಹಣನೆಲ್ಲ ಪೆನ್ಸಿಲ್ ಹಣನೆಲ್ಲ ಕಳ್ಕೊಂಡಿದ್ದೀವಿ ಈಗ ಸರ್ಕ್ಯುಲರೇ ಬಂದಿದೆ ರಿಟೈರ್ಡ್ ಆಗಿ ಬರುವಾಗ ಅಲ್ಲೊಂದು ಮೀಟಿಂಗ್ ಇದು ದರ್ಬಾರ್ ಅಂತ ಹೇಳಿ ಆಗ್ತದೆ ಅದರಲ್ಲಿ ಕಮಾಂಡೆಂಟ್ ಹೇಳ್ತಾರೆ ನಮಗೆ ನೀವು ರಿಟೈರ್ಡ್ ಆಗಿ ಹೋದ್ಮೇಲೆ ಬರ್ತಾರೆ ಕೆಲವು ಜನ ಸಾಲ ಕೇಳ್ಲಿಕ್ಕೆ ಇಲ್ಲ ಬಂದಿಲ್ಲ ಇನ್ನೊಂದು ಆರ್ ತಿಂಗ್ ಟು ಕಳೆದು ಬರ್ತದೆ ಅಂತ ಹೇಳಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗಿ ಸಾಲ ಕೊಡ್ಬೇಡಿ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸರ್ ಅಂದ್ರೆ ಈಗ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾವು ಹೇಳ್ತೀವಿ ಅದು ಆರ್ಮಿಯ ವಿಷಯದಲ್ಲಿ ನಿಜವಾಗ್ಲೂ ಒಂದು ಹಂಡ್ರೆಡ್ ಪರ್ಸೆಂಟ್ ಸರಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಗ್ಗಟ್ಟಿದ್ರೆ ಮಾತ್ರ ನಮ್ಮ ಏನೋ ಒಂದು ಉಗ್ರವಾದಿಗಳಿದ್ದಾರೆ ಶತ್ರುಗಳಿದ್ದಾರೆ ಅವರನ್ನ ಎದುರಿಸ್ಲಿಕ್ಕೆ ಸಾಧ್ಯ ಅಲ್ವಾ ಹೌದು ಅದೇ ರೀತಿ ಸರ್ ತಾವು ಆಗ ಹೇಳಿದ್ರಿ ಪ್ಯಾರಾಟ್ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರಿ ಅಂತ ಈ ಸೇನೆಯಲ್ಲಿ ಈಗ ಪ್ಯಾರಾಟೂಪರ್ ಅಂತ ಹೇಳಿದರೆ ಏನು ಅಲ್ಲಿ ನಿಮ್ಮ ಕೆಲಸ ಯಾವ ರೀತಿ ಇರುತ್ತೆ ಪ್ಯಾರಾಟ್ರೂಪರ್ ಅಂತ ಹೇಳಿದ್ರೆ ಜನರಲ್ ಕಾರ್ಯಪ್ಪ ಅವರು ಇದು ನಮಗೆ ಭಾರತ ದೇಶದಲ್ಲಿ ಪ್ಯಾರಾಟ್ರೂಪರ್ಗಳ ಅವಸೆ ಇದೆ ಹೇಳಿ ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ನಮ್ಮ ರಿಜನ್ ಓಪನ್ ಮಾಡೋದು ಅವ್ರು ಮಾಡಿದ್ದಕ್ಕೆ ಇಡೀ ಪ್ರಪಂಚದಲ್ಲಿ ಆರ್ಮಿ ಹೆಸ್ರು ಮುಂದೆ ಹೋಗಲಿಕ್ಕೆ ಸಕ್ಸಸ್ ಆಯಿತು ಸೆವೆಂಟಿ ಒನ್ನಲ್ಲಿ ಸಕ್ಸಸ್ ಆಯಿತು ಅವರೆಲ್ಲ ಹಳೆಯ ಆಫೀಸರ್ಗಳು ಭಾಳ ಮೈಂಡ್ ಅವ್ರಿಗೆ ಮುಂದಿನ ಬಗ್ಗೆ ಭಾಳ ಯೋಚನೆ ಮಾಡ್ತಾರೆ ಈಗಲೂ ಮಾಡ್ತಾರೆ ಅದು ತೊಂದರೆ ಏನಿಲ್ಲ ಆದರೆ ಅದರಲ್ಲಿ ವ್ಯತ್ಯಾಸ ಇದೆ ಅದಕ್ಕೆ ಹೀಗೆ ಒಗ್ಗಟ್ಟು ಅಂತ ಹೇಳಿದ್ರೆ ಕೆಲವು ಜನರು ಹೇಳ್ತಾರೆ ನೀವು ಆರ್ಮಿಯವರು ಬುದ್ಧಿ ಇಲ್ವಾ ನಿಮಗೆ ತಲೆ ಇಲ್ವಾ ಇದೆ ನಿಮಗೆ ತಲೆ ಇದು ದೇಶ ರಕ್ಷಣೆ ಆಗ್ತಿಲ್ಲ ಯಾಕೆಂದ್ರೆ ಜೀರೋ ಮೈನಸ್ ಜೀರೋ ಡಿಗ್ರಿಯಲ್ಲಿ ನಾವು ಇರ್ತೀವಿ ಬುದ್ಧಿ ಇಲ್ಲ ನಿಮಗೆ ಬುದ್ಧಿ ಇದೆ ಅಲ್ವಾ ನೀನು ಇವತ್ತು ಅದು ಬಾರ್ ಓನರ್ ಕೇಳೋದು ನಾನು ನೀನು ಹೆಂಡ ಮಾರ್ತಾ ಇದೆಯಲ್ಲ ಇಲ್ಲಿ ನಿನಗೆ ಬುದ್ಧಿ ಇದೆಯಾ ಹೀಗೆ ಒಂದು ಮಾಜಿ ಅದು ಯಾರು ದಯವಿಟ್ಟು ಕರ್ನಾಟಕದಲ್ಲಿ ಆದರೂ ಬೇರೆ ಹೋಗಲಿಲ್ಲ ಅದು ಮಾಜಿ ಸೈನಿಕರನ್ನ ಹೇಳಿಸ್ಬೇಡಿ ನಮಗೆ ಅದು ಇದು ಮಾಡು ಹೆಲ್ಪ್ ಮಾಡೋದಾದ್ರೆ ಮಾಡಿ ಇಲ್ಲ ಸುಮ್ಮನೆ ಇದ್ ಬಿಡಿ ಆಗುತ್ತೆ ಪಾಪದ ಕೆಲಸ ಇನ್ನೂ ಸುಮಾರು ಕ್ಯಾಂಟೀನ್ ಸಾಮಾನುಗಳದ್ದು ಅದು ಇದೆಲ್ಲ ಇದೆ ನಾವು ಏನೋ ಮಾಡ್ತಾ ಇರ್ತೀವಿ ಮಾಡಬಾರ್ದು ನಮಗೆ ರಾಷ್ಟ್ರಪತಿಯವ್ರು ಕೊಟ್ಟಿದ್ದಾರೆ ನಿವೃತ್ತಿ ಜೀವನ ನೀವು ಚೆನ್ನಾಗಿ ಇದು ಮಾಡಿ ದೇಶ ಸೇವೆಯಲ್ಲಿರುವಾಗ ನಾವೇ ನಿಮಗೆ ಒಂದೊಂದು ಪೆಗ್ ಡೈಲಿ ಕೊಡುವಾಗ ಅಭ್ಯಾಸ ಆಗಿದೆ ಅದನ್ನು ಸಡನ್ ಬಿಡಬೇಡಿ ನೆಮ್ಮದಿಯ ನಿವೃತ್ತಿ ಜೀವನ ಅಂತ ಹೇಳಿದ್ರೆ ನೀವು ನೆಮ್ಮದಿಯಾಗಿ ಬದುಕಿ ಎಲ್ಲಿ ನೆಮ್ಮದಿ ಇದೆ ನೆಮ್ಮದಿ ನಮ್ಮ ರಾಜಕಾರಣಿಗಳು ಫಿಲ್ಮ್ ಹೀರೋಗಳು ಅವರು ನಾವು ಜೀರೋ ಅದಕ್ಕೆ ನಾನು ಇಲ್ಲಿ ವಾರ್ ಮೆಮೋರಿಯಲ್ಲಿ ಒಂದು ಘರ್ಷಣೆ ಆಯಿತು ನಮ್ಮೊಬ್ಬ ಮುಖ್ಯಮಂತ್ರಿ ಹೆಸರು ಹೇಳೋದಿಲ್ಲ ಅವ್ನು ನಮ್ಮ ಮಡಿಕೇರಿಲಿ ಕುಟ್ಟಪ್ಪ ಅಂತ ಹೇಳೋರನ್ನ ಜಿಹಾದಿಗಳು ಕೊಂದಾಕಿದ್ರು ಟಿಪ್ಪು ಜಯಂತಿ ದಿವಸ ಅದನ್ನು ಅವರು ಏನೇನೋ ಇದು ಮಾಡಿ ಅವ್ರಿಗೆ ಬುದ್ಧಿನೇ ಅದು ಏನು ಹೇಳೋದಿಲ್ಲ ನಾನು ಜಾಸ್ತಿ ಅವ್ರ ಬುದ್ಧಿನೇ ಆಗಿ ಅವರು ಬುದ್ಧಿ ತೋರಿಸ್ರು ನಮಗೆ ನಮ್ಮ ಯೋಗ್ಯತೆ ಹೀಗೆ ಅಂತ ಅದರಲ್ಲಿ ಸ್ವಲ್ಪ ಮಾತಾಗುವಾಗ ನಾನು ಹೇಳಿದೆ ಯಾಕೆ ಹಾಗೆ ಹೀಗೆ ಅಂತ ಹೇಳಿ ಒಂದು ದೊಡ್ಡ ಪೊಲೀಸ್ ಆಫೀಸರ್ ಬಂದು ಕೇಳಿದ್ರು ನೀವು ಈ ಸಮಾರಂಭಕ್ಕೆ ಬಂದಿದ್ದೀರಾ ನಮ್ಮ ಸಮಾರಂಭ ಅಲ್ಲ ಇದು ಅಲ್ಲ ವೋಟ್ ಬ್ಯಾಂಕ್ದು ವ್ಯವಸ್ಥೆ ಎಲ್ಲ ಇದು ದೇಶ ರಕ್ಷಣೆ ಬಗ್ಗೆ ರಿಟೈರ್ಡಾಗಿ ಬಂದವರು ನೋಡಿ ಮುಂದಿನ ಇದರಲ್ಲಿ ನೀವು ಅಲ್ಲಿಗೆ ಬರಬೇಕು ವಾರ್ ಮೆಮೊರಿಯಲ್ಗೆ ನಿಮ್ಮ ತಂಡ ಅಲ್ಲಿ ನೋಡಿ ಹೆಸರು ಬರೆದಿದ್ದಾರಲ್ಲ ವಾರ್ ಮೆಮೊರಿಯಲ್ ಓದಲಿಕ್ಕೆ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಬೇಕು ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಸೆವೆಂಟಿ ಒನ್ ಅಲ್ಲಿಂದ ಈಗ ಕಾರ್ಗಿಲ್ದ ಹಾಕಿರ್ಬೋದು ಅದು ವಾರ ಅಲ್ಲ ಅದೊಂದು ಸ್ಕೀಮ್ ನಮ್ದು ಅಷ್ಟೇ ವಾರು ಸೆವೆಂಟಿ ಒನ್ ವಾರ್ ಲಾಸ್ಟ್ ಅಲ್ಲಿಂದ ವಾರ ಆಗಲಿಲ್ಲ ಈ ಥರದಲ್ಲಿದೆ ಅದರಲ್ಲಿ ಬಂದು ಒಂಥರ ಇನ್ಸಲ್ಟ್ ಮಾಡಿಕೊಂಡು ನಮಗೆ ಮರ್ಯಾದೆ ಕೊಡೋದಿಲ್ಲ ಅದಕ್ಕಾಗಿ ನಾವು ಇವ್ರಿಗೆ ವೋಟ್ ಹಾಕ್ತುವ ಬಂದು ಅಲ್ಲಿ ರೀತಿ ಇಟ್ಬಿಟ್ಟು ಹೋಗ್ಬಿಡೋದು ಅವ್ರ ಕಾರು ಎ ಸಿ ಇದೆ ಇಪ್ಪತ್ತೈದು ಜನ ಅವ್ರಿಗೆ ಯಾಕೆ ಕಳ್ಳರಲ್ಲವ ಇವರು ಅದಕ್ಕೆ ಅಷ್ಟು ಜನನೊ ಪ್ರೊಟೆಕ್ಷನ್ ಇಟ್ಕೊಂಡು ನಮ್ಮ ಟ್ಯಾಕ್ಸ್ ಹಣನ ಯೂಸ್ ಮಾಡ್ತಾ ಇದ್ದಾರೆ ಇವರು ಬಂದ್ಬಿಟ್ಟು ಅಲ್ಲಿ ಏನೇನೋ ಮಾತಾಡೋದು ನಮ್ಮದೊಬ್ಬರು ಜನರಲ್ ಇದ್ರು ನರಹರಿ ಅಂತೇಳಿ ಫೇಮಸ್ ನಮ್ಮ ಕಾಲೇಜ್ ಆಫ್ ಕಾಂಬೆಟ್ ಇನ್ಸ್ಟ್ರಕ್ಟ್ರು ಮತ್ತು ಲೆಫ್ಟಿನೆಂಟ್ ಜನರು ಅವ್ರು ಡ್ಯೂಟಿ ಮಾಡಿ ಮಾಡಿ ಪ್ಯಾರಾ ಜಂಪಲ್ಲಿ ಯಾರೋ ಅವ್ರ ಸ್ವಂಟ ಇದಾಗಿ ನಾನು ಅವ್ರದ್ದು ಎ ಡಿ ಸಿ ಕೆಲಸ ಮಾಡ್ತಾಯಿದ್ದೆ ಕಾರ್ಗಿಲ್ ದಿವಸ ವಿಜಯ ದಿವಸ ನೈನ್ಟೀನ್ ಸಿಕ್ಸ್ಟಿ ಫೈ ಸೆವೆಂಟಿ ಒನ್ ಇದೆಲ್ಲ ಕ ಫಂಕ್ಷನ್ ಇರುತ್ತೆ ಅದರಲ್ಲಿ ಹೋಗುವಾಗ ನನಗೆ ಏನೋ ಡ್ಯೂಟಿ ಅಂತ ಹೇಳಿದ್ರೆ ಅವ್ರನ್ನ ಚೇರ್ ಕಾ ವೀಲ್ ಚೇರಲ್ಲಿ ಅಲ್ಲಿ ಅಲ್ಲೊಂದು ಸೆಲ್ಯೂಟ್ ಮಾಡೋದು ಅಲ್ಲಿಂದ ಕರ್ಕೊಂಡು ಬಂದು ಮನೆಗೆ ಬಿಡೋದು ಅವ್ರ ಪಾಪ ಸ್ವರ್ಗ ಸಹ ಆಗೋಗ್ಬಿಟ್ರು ಅವರು ನಮ್ಮ ಮಿಸ್ಸಸ್ ಎಲ್ಲ ಕೊಡಗಿನವರೇ ಅದರಲ್ಲಿ ನಮ್ಮ ಬಾಂಧವ್ಯ ಅಷ್ಟು ಚೆನ್ನಾಗಿತ್ತು ಅವ್ರು ಹೇಳ್ತಾಯಿದ್ರು ಜಪ್ಪು ಬೇಕು ನನಗೆ ಎ ಡಿ ಸಿ ಆಗಿಂತ ಹಾಗೆ ಸೇವೆ ಮಾಡ್ತಾ ಇದ್ದೆ ಮತ್ತು ಇನ್ನೊಂದು ನಮ್ಮ ಇದರಲ್ಲಿ ರಾಜ್ಯದಲ್ಲಿ ಈಗ ಕಳ್ಳ ಸಾಗಾಣಿಕೆ ಏನೇನು ಆಗ್ತಾ ಇದೆ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಿ ತೋರಿಸ್ತೀವಿ ನಿಮಗೆ ನಮ್ಮನ್ನು ರಿಟೈರ್ಡಾಗಿ ಬಂದು ಅವ್ರನ್ನ ವಾಲಂಟರ್ ಆಗಿ ಮಾರ್ಷಲ್ಗಳಾಗಿ ಮಾಡಿ ಇಲ್ಲಿ ಮಾರ್ಷಲ್ ಮಾಡಿದ್ದೀವಿ ಅಂತ ಹೇಳಿ ಏನೋ ಆಗಿದೆ ಅದು ನನಗೆ ಬೇಡ ಮುಂದಕ್ಕೆ ಏನಾದರೂ ಹೋಮ್ ಮಿನಿಸ್ಟರ್ ಅವ್ರಿಗೆ ಸ್ವಲ್ಪ ಪಂಜಾಬಲ್ಲೆಲ್ಲ ಮಾಡಿ ಸಕ್ಸಸ್ ಆಗಿದೆ ಗಿಲ್ಲು ಅಂತೇಳಿ ಡಿ ಐ ಜಿದ್ರೂ ಅಲ್ಲಿ ಅವ್ರು ಮಾಡಿ ಸಕ್ಸಸ್ ಆಗಿದ್ದಾರೆ ಟೆರರಿಸ್ಟ್ಗಳನ್ನೇ ಕಂಟ್ರೋಲ್ ಮಾಡಿದ್ದಾರೆ ನಮಗೆ ಆಗ ಕೆಪಾಸಿಟಿ ಇದೆ ನಾನು ಹೋಗಿ ಏನಾದರೂ ಒಬ್ಬ ಇವನ್ನ ಹಿಡಿದು ಕೇಳಿದ್ರೆ ಆ ಅವನು ಬಂದ್ಬಿಟ್ಟು ಅವನಿಗೆ ರ್ಯಾಂಕ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವ್ರಿಗೂ ಇದಿಲ್ಲ ಬಿಡಿ ಅದು ನಮ್ಮನ್ನು ಬಂದು ನಿನಗೆ ಯಾರು ಅಧಿಕಾರ ಕೊಟ್ಟರು ಅಂತ ಕೇಳ್ತಾರೆ ಕೊರೋನಾ ವಾರಿಯರ್ಸ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೆ ಪೊನಂಪೇಟೆ ತಾಲೂಕು ಅಲ್ಲೂ ಅಷ್ಟೇ ಎಲ್ಲ ಮಾಸ್ಕ್ ಕಟ್ಟೋದಿದ್ದಾರಲ್ವ ಅವಾಗೊಬ್ಬ ಬಂದು ಕೇಳ್ತಾನೆ ನಿನಗೆ ಅಧಿಕಾರ ಯಾರು ಕೊಟ್ಟಿದ್ದು ನಿನಗೆ ಯಾರು ಕೊಟ್ಟರು ಏನು ಅಧಿಕಾರ ನಿನಗೆ ಹೇಳು ಕುಟ್ಟ ಅಂತ ಒಂದು ಸ್ಟೇಷನ್ ಇದೆ ಅದರದ್ದು ತಾನೇ ನನಗೆ ಇಡೀ ದೇಶದ ಅಧಿಕಾರ ಕೊಟ್ಟಿದ್ದಾನೆ ಭಾರತ ದೇಶದ ಅಧಿಕಾರ ಬೇಕಾದರೆ ಫೀಸ್ ಕೀಪಿಂಗ್ ಫೌಸ್ ಹೋಗಿ ಆಫ್ರಿಕಾ ಎಲ್ಲಾದರೂ ಮಾಡ್ತೀವಿ ನಾವು ಅಷ್ಟು ಅಧಿಕಾರ ನಮಗೆ ನೀನೇನು ನನ್ನ ಅಧಿಕಾರ ಕೇಳ್ತೆ ನೀನು ಫಸ್ಟ್ ಡ್ಯೂಟಿ ಮಾಡು ಅಲ್ಲಿಂದ ಅಧಿಕಾರ ಕೇಳು ಅಂತ ಹೇಳಿದೆ ಈ ಥರದಲ್ಲಿ ವ್ಯವಸ್ಥೆ ಇದೆ ನಮ್ಮ ಗೃಹ ಮಂತ್ರಿಯವರು ಇದನ್ನು ಮನಸ್ಸಿದ್ರೆ ಒಳ್ಳೆ ಚೆನ್ನಾಗಿ ನಮ್ಮ ಕರ್ನಾಟಕನ ನಡೆಸುವಂಥ ವ್ಯವಸ್ಥೆ ಇದೆ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಸೇರಿ ನಮ್ಮ ಮಾಜಿ ಸೈನಿಕರು ನಮ್ಮ ಸಂಘ ಇದೆ ಕಾರ್ಗಿಲ್ ಟೀಮ್ ಅಂತೇಳಿ ಅವ್ರನ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿ ಅದರಲ್ಲಿ ತೀರ್ಮಾನ ತೆಕ್ಕೊಳ್ಳಿ ನಮಗೆ ಸಂಬಳ ಬೇಡ ಪೆನ್ಸಿನ್ ಇದೆ ಅಲ್ವ ಅದಕ್ಕೆ ನಮ್ಮ ಸಂಬಳ ದೇಶದ್ದು ಹಣ ನಾವು ಟ್ಯಾಕ್ಸಲ್ಲಿ ಇದ್ದೀವಿ ಈಗಲೂ ಪೆನ್ಸಿನ್ ತಗೊಂಡು ಅದೇ ನಮಗೆ ಸಂಬಳ ನಾವು ಫ್ರೀ ಆಫ್ ಕಾಸ್ಟ್ ದೇಸನ ಉದ್ದಲು ನಿಸ್ವಾರ್ಥ ಸೇವೆ ಅಥವಾ ನನಗೊಂದು ಎರಡು ಲೋಡು ಹಿಡೀಲಿಕ್ಕೆ ಸಿಕ್ತು ಅದರಲ್ಲಿ ಹಣ ಕೇಳ್ಕೊಂಡು ತಕೊಳ್ತಿ ಇಲ್ಲ ಅದು ಅದು ಮಾಡಿದ್ರೆ ಪರಮಾತ್ಮ ಕೂಡ ಅದು ಎಕ್ಸಾಂಪಲ್ ಆಗಿದೆ ಎಪ್ಪತ್ತೊಂದರಲ್ಲಿ ಕೆಲವು ಜನರು ಬ್ಯಾಂಕ್ ಲೂಟಿ ಮಾಡಿ ತಂದು ಯಾರು ಇಲ್ಲ ಸತ ನಾವು ಇರಬೇಕಾದ್ರೆ ನಾವು ಅಲ್ಲ ಇರುವಲ್ಲಿವರೆಗೆ ನಮಗೆ ತೃಪ್ತಿಯಾಗಿ ಇದು ಮಾಡುವಂಥ ಆರೋಗ್ಯ ಕೊಟ್ಟಿದೆ ದೇವೃದಯದಿಂದ ಎಲ್ಲ ಕೊಟ್ಟಿದೆ ಅದಕ್ಕಾಗಿ ನಾವು ಕೆಲವು ಕುಮಾರಸ್ವಾಮಿಯವರು ಮತ್ತು ಕೆಲವು ಜನರು ಅಂಥವರೆಲ್ಲ ಇದ್ದಾರೆ ಸಾಹೇಬ್ರಾಗೆ ಅವರೆಲ್ಲ ನಮ್ಮನ್ನು ಮೀ ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನು ಮಾಡಬೇಕು ಅದು ಇದು ಅಂತ ಹೇಳಿ ಇವಾಗ ಎಲ್ಲ ನೋಡಿದ್ರು ನಮಗೀಗ ಅಧಿಕಾರ ಬೇಕಾಗಿರೋದು ಯಾವುದು ಅಂತಂದ್ರೆ ಪಾಲಿಟಿಕ್ಸಲ್ಲಿ ಅದು ಇಲ್ಲದರಿಂದ ನಾವು ಮೂಲೆಗಂಪಾಗಿದ್ದೀವಿ ನಾನು ನನ್ನ ದುರಂತ ಮಡಿಕೇರಿ ಆದಾಗ ಹದಿನೆಂಟರಲ್ಲಿ ನನ್ನ ಮನೆ ಕಳೆದೋಯ್ತು ಎಲ್ಲ ಕಳೆದೋಯ್ತು ಏನೂ ಇಲ್ಲ ರೇಷನ್ ಅದು ಇದು ಪರ್ಚೇಸ್ ಮಾಡಬೇಕು ಎಲ್ಲ ಮಾಡಬೇಕು ಆ ಪರಿಸ್ಥಿತಿಲಿ ಹೋಗಿ ಭಿಕ್ಷ ಬೇಡಲಿಕ್ಕೆ ಸು ಬೇಡಲಿಲ್ಲ ನಮ್ಮ ಜನನಾಯಕ ಅಂತ ಇದ್ದಾರಲ್ಲ ಕೊಡಂಗಿಗಳು ಅವ್ರ ಹತ್ರ ಹೋಗಿ ಕೇಳುವಾಗ ಅವ್ರು ಏನು ಹೇಳಿದ್ರು ಗೊತ್ತಾ ಮಾಜಿ ಸೈನಿಕರಿಗೆ ರೇಷನ್ ಕಾರ್ಡ್ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಹ್ಞೂ ಹ್ಞೂ ಅವರು ಹೆಸರು ಹೇಳ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಅದು ಹೇಳ್ತೀನಿ ಇವರು ನಮ್ಮ ಜನನಾಯಕರು ಇದೆಲ್ಲ ಅನುಭವಿಸಿ ನಿಮಗೆ ಏನೋ ಒಂದು ಇದು ಹೇಳೋದಂತ ಹೇಳಿದ್ರೆ ನಮ್ಮ ಇದನ್ನು ನೀವು ಜನರಿಗೆ ತೋರಿಸಿ ಮನ ಪರಿವರ್ತನೆ ಮಾಡಿ ಆಗುವಷ್ಟು ಜನರನ್ನ ಆರ್ಮಿಗೆ ಸೇರಿಸೋ ಹಾಗೆ ಮಾಡಿ ದೇಶ ರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿ ನಿಮ್ಮಿಂದ ಸ್ಟಾರ್ಟ್ ಆಗಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ನಿಮ್ಮ ಒಂದು ಈ ಒಂದು ನಿಸ್ವಾರ್ಥ ಮನಸ್ಸು ಯಾರಿಗೆ ತಲುಪಬೇಕು ಅವರಿಗೆ ತಲುಪಬೇಕು ಅಂತ ಆದಷ್ಟು ಬೇಗ ಕೇಳ್ಕೊಳ್ತೀವಿ ಅದೇ ರೀತಿ ಸರ್ ತಾವು ಹೇಳಿದರೆ ಆವಾಗಲೇ ಝೀರೋ ಅಂತ ಖಂಡಿತ ಇಲ್ಲ ನೀವು ತೆರೆ ಹಿಂದಿರುವಂತಹ ಒಂದು ಹೀರೋ ಅಂತಲೇ ಹೇಳಬಹುದು ಯಾಕಂದರೆ ದೇಶಕ್ಕೋಸ್ಕರ ತಮ್ಮ ಎಲ್ಲ ಸ್ವಾರ್ಥವನ್ನು ಬಿಟ್ಟು ನೀವು ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಪಣವಾಗಿಟ್ಟು ಹೋರಾಡ್ತೀರಿ ನಿಜವಾಗ್ಲೂ ನೀವು ಝೀರೋ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಯಾವತ್ತಿದ್ರೂ ತೆರೆಯ ಹಿಂದಿರುವಂತಹ ಹೀರೋ ಅಂತಲೇ ಹೇಳಬಹುದು ಸರ್ ಹಾಗೆ ತಾವು ಟ್ರೈನಿಂಗನ್ನು ಮುಗಿಸಿ ಮುಗಿಸಿದ ಕೂಡಲೇ ತಾವು ಒಂದು ವಾರಲ್ಲಿ ಅಟೆಂಡ್ ಆಗ್ತೀರಿ ನೈನ್ಟೀನ್ ಸೆವೆಂಟಿ ಒನ್ ವಾರಲ್ಲಿ ಅಟೆಂಡ್ ಆಗ್ತೀರಿ ಹೇಗಿತ್ತು ಸರ್ ಆ ಒಂದು ವಾತಾವರಣ ಯಾವ ರೀತಿ ಇತ್ತು ವಾತಾವರಣ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಕಲೆಕ್ಟ್ ಮಾಡಿದ್ರು ಕಲ್ಕತ್ತಾ ಏರ್ಪೋರ್ಟ್ ಡಮ್ರಮ್ ಏರ್ಪೋರ್ಟ್ ಅಲ್ಲಿ ಮೂರು ದಿವಸ ನಮಗೆ ಎಲ್ಲ ಫ್ರೀ ಔಟ್ ಪಾಸ್ ಅಂತ ಹೇಳ್ತೀವಿ ಏನು ನಮ್ಮ ಸಿ ಅವರು ಅವರು ಕೇಸ್ ಕೊನ್ನು ಅಂತೇಳಿ ದೇವತಾ ಮನುಷ್ಯ ಅವರು ಹೇಳಿದ್ರು ಮೂರು ದಿವಸ ನೀವು ಏನೆಲ್ಲ ಮಾಡಬೇಕು ಅದು ಕೆಲವು ಆರ್ಮಿ ಅವ್ರಿಗೆ ಅದೆಲ್ಲ ಹೇಳಿಕ್ಕೆ ಬರೋದಿಲ್ಲ ಅಲ್ಲಿ ಎಂಜಾಯ್ ಮಾಡಿ ನಾವೀಗ ಹೋಗಿ ಪಕ್ಷಿ ಇಳ್ದಾಗೆ ಬಾಂಗ್ಲಾದೇಶ ಭೂಮಿಯಲ್ಲಿ ಅಲ್ಲಿಂದ ಯುದ್ಧ ಮಾಡಬೇಕು ಅಲ್ಲಿಂದ ವಾಪಸ್ ಎಷ್ಟು ಜನ ವಾಪಸ್ ಬರ್ತೀವಿ ಅಂತ ಗೊತ್ತಿಲ್ಲ ಅವ್ರದ್ದು ಪಾಪ ಫಾರಿನ್ ಐರೀಸ್ ಅವರು ಫ್ಯಾಮಿಲಿ ಏನೋ ಗೋಲ್ಫ್ ಆಡ್ಲಿಕ್ಕೆ ಹೋಗಿ ಲವ್ ಆಗಿಬಿಟ್ಟು ಮದುವೆ ಆದರು ಅದು ಆಗಿ ಅವ್ರ ಪಾಪ ಬಂದಿದ್ದಾರೆ ಏಳು ಮಗಳಲ್ಲಿ ಇವರಿಗೆ ಮಾತಾಡಲಿಕ್ಕೆ ಬರೋದಿಲ್ಲ ಆವಾಗ ಏರ್ಕ್ರಾಫ್ಟ್ ಅಲ್ಲೇ ಡ್ರಿಂಕ್ಸ್ ಮಾಡ್ತಾಯಿದ್ರು ಅಷ್ಟು ಫೀಲಿಂಗಲ್ಲಿ ಇದ್ರು ಒಳ್ಳೆ ಮನಸ್ಸು ಮಹಾವೀರ ಚಕ್ರ ಸಿಕ್ಕಿದೆ ಆರು ವೀರ ಚಕ್ರ ಸಿಕ್ಕಿದೆ ಸೌರ್ಯ ಚಕ್ರ ಇದೆಲ್ಲ ಎಪ್ಪತ್ತೊಂದನೇ ವಾರಲ್ಲಿ ಸಿಕ್ಕಿದ್ದಾರೆ ನಮ್ಮ ಸೆಂಟ್ರ ಇದು ಯೂನಿಟ್ ಇಲ್ಲೇ ಇದೆ ಹೆಬ್ಬಾಳ್ ಕ್ಯಾಂಪಲ್ಲಿ ಕಮಾಂಡೋ ಟ್ರೈನಿಂಗ್ ಆಗ್ತದೆ ಗಾತ ಕಮಾಂಡೋ ಅಂತ ಹೇಳ್ತಾರೆ ಆ ಕಮಾಂಡೋಗಳಿಗೆ ಗುಂಡೋಡಿದ್ರು ಕೂಡ ಈಗ ಕೈಯಲ್ಲಿ ಘಾತಕ್ ಕಮಾಂಡೋಗಳಿದ್ದಾರೆ ಅವರೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಮೋದಿಗೆ ಅವ್ರ ಮೇಲೆ ನಂಬಿಕೆ ಇತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅದು ಹೇಗೆ ಮ್ಯಾನ್ಮಾರಲ್ಲಿ ನಮ್ಮ ಹದಿನೆಂಟು ಜನರ ಕೊಂದರೂ ಇವ್ರು ಮುನ್ನೂರು ಜನನ ಕೊಂದು ವಾಪಸ್ ಬಂದಿದ್ದಾರೆ ಮೋದಿಯವರು ಚೇರಲ್ಲೇ ಕೂರಲಿಲ್ಲ ಅವ್ರು ವಾಪಸ್ ಬರೋರಿಗೆ ಏನಾಗ್ತದೆ ಹೇಳಿದ್ರೆ ಎಕ್ಸಸೈಸ್ ಹೋಗಿ ಹೆಲಿಕಾಪ್ಟ್ರು ಮೇಲೆ ಆರಬಾರ್ದು ಗ್ರೌಂಡ್ ಲೆವೆಲಲ್ಲಿ ಹೋಗಬೇಕು ರಡಾರ್ಗೆ ಇದಾಗ್ತೆ ಅದಕ್ಕೆ ಮೂರು ಕಿಲೋಮೀಟ್ರ್ ಹಿಂದ್ಗಡೆ ಎಲ್ಲ ಹೇಳಿದ್ರು ಹೆಲಿಕಾಪ್ಟರ್ ಓಡ್ಕೊಂಡು ಹೋದು ಕ್ಯಾಂಪಿಗೆ ಮುನ್ನೂರು ಜನರ ಕೊಂದು ಎಲ್ಲ ಮಾಡಿ ಅವಾಗ ನಮ್ಮದು ಭಕ್ಷಿ ಅಂತ ಕಾಣ್ತೇನೆ ಭಕ್ಷಿಯಾಗಿರ್ಬೇಕು ಅವರು ವಾಪಸ್ ಬಂದ ಮೇಲೆ ಒಂದು ಟಿ ವಿ ನಿಮಗೆ ಮಾಧ್ಯಮದಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟರು ನೋಡಿ ಅವರು ಅಮೆರಿಕದವರು ಲ್ಯಾಡನ್ ಇರ್ಕೊಂಡು ಬರ್ಲಿಕ್ಕೆ ಅವ್ರದ್ದು ಕಾಸ್ಟ್ಲಿ ಹೆಲಿಕಾಪ್ಟರ್ ಎರಡನ್ನ ಕಳ್ಕೊಂಡ್ರು ಎಷ್ಟೋ ಜನರನ್ನು ಕಳ್ಕೊಂಡ್ರು ಅವರು ಟಿ ವಿಗೆ ಕೈ ತೋರಿಸಿ ನನಗೆ ಒಂದು ಕರೋಚಿನೇ ಅವರು ಏಕ ಗೋಲಿ ದುಸ್ಮಾನ್ ಪಂದ್ರ ಬೀಸ್ ಗೋಲಿ ಜಾದ ಎಕ್ಸ್ಟ್ರಾ ಜಾಸ್ತಿ ಖರ್ಚಾಗೋಯ್ತು ಅದಕ್ಕೆ ನನಗೆ ಬೇಸರ ಇದೆ ಅಂತ ಹೇಳಿದ್ರು ಇದು ಇಂಡಿಯನ್ ಆರ್ಮಿ ಈ ಥರದಲ್ಲಿ ದೇಶದಲ್ಲಿ ಇನ್ನೂ ಸುಮಾರು ನಮಗೆ ಟ್ರೈನಿಂಗಲ್ಲೇ ಕೆಲವು ಜನರದ್ದು ಇತಿಹಾಸ ಎಲ್ಲ ನಮಗೆ ಓದಿ ಹೇಳ್ತಾರೆ ಆ ಟ್ರೈನಿಂಗಲ್ಲಿ ಅದರಲ್ಲಿ ನಮ್ಮ ಮನ ಪರಿವರ್ತನೆ ಆಗಿ ನಾವು ಆಗಿ ಬಂದು ನಿಮ್ಮ ಜೊತೆಲೆಲ್ಲ ಸೇರಬೇಕಾದ್ರೆ ಒಂದು ವರ್ಷ ಒಂದು ವರ್ಷ ಹಿಡೀತೆ ಸಡನ್ ಸಿಟ್ಟು ಬರ್ತೆ ಯಾರನ್ನಾದರೂ ತಪ್ಪು ಮಾಡಿದ್ರೆ ಅಲ್ಲೇ ಬೈದ್ಬಿಡು ಇದರಲ್ಲಿ ಹಾಗೆ ಅಲ್ಲ ಸುಮ್ಮನೆ ಇರು ನಮ್ಮ ಓಟ್ ಬ್ಯಾಂಕ್ ಹಾಳಾಗ್ತದೆ ಹಾಗೆ ಹೀಗೆ ಅಡ್ಜಸ್ಟ್ ಮಾಡ್ತಾರೆ ನಮಗೆ ಅದಿಲ್ಲ ನಾನು ಹೇಳೋದಾದರೆ ಸ್ವಲ್ಪ ಪ್ರೆಸಿಡೆಂಟ್ ರೂಲ್ ಬಂದುಬಿಟ್ರೆ ಒಳ್ಳೆಯದು ಅಂತ ಇದ್ದೀನಿ ಅಂತ ಹೇಳಿದ್ರೆ ಆರು ತಿಂಗಳು ಅಲ್ಲಿಂದ ನೀವೇ ಹೇಳ್ತೀರಾ ನಮಗೆ ಇನ್ನೂ ಎಲೆಕ್ಷನ್ ಇದೆಲ್ಲ ಬೇಡ ಪ್ರೆಸಿಡೆಂಟ್ ರೂಲ್ ಕಂಟಿನ್ಯೂ ಅಂತ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಜನರಿಗೆ ಗೊತ್ತಾದರೆ ಇನ್ನೂ ಈ ರಾಜಕೀಯ ಇರೋದಿಲ್ಲ ಆ ಥರದಲ್ಲಿ ಸ್ವಲ್ಪ ಅದು ಇದು ಇರ್ಬೋದು ವ್ಯತ್ಯಾಸ ಅದು ನನಗೆ ಗೊತ್ತಿಲ್ಲ ಅಷ್ಟು ಜ್ಞಾನ ಇಲ್ಲ ನನಗೆ ಆದರೆ ಪ್ರೆಸಿಡೆಂಟ್ ರೂಲ್ ಅವಶ್ಯಕತೆ ಇದೆ ಈಗೇನು ಪರಿಸ್ಥಿತಿಲಿ ಇಂಡಿಯಾದಲ್ಲಿ ನೀವು ಹೇಳಿದಾಗೆ ಯಾಕಂತ ಹೇಳಿದ್ರೆ ಜನಾಯಕರನ್ನ ನಾವು ಏನೋ ಒಂದು ದೇಶ ಉದ್ಧಾರ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವರನ್ನು ಒಂದು ಆಯ್ಕೆ ಮಾಡಿ ಕಳಿಸಿರ್ತೀವಿ ಅವರು ಅದಕ್ಕೆ ಸರಿಯಾದಂತಹ ಒಂದು ನ್ಯಾಯವನ್ನು ಒದಗಿಸಿಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡಬೇಕಾಗ್ತದೆ ಅಲ್ವಾ ಇಲ್ಲಾಂದರೆ ಅದು ಜನರಲ್ಲಿ ಅಸಮಾಧಾನ ಮೂಡ್ತದೆ ಅಸಮಾಧಾನ ಹೇಗೆ ಅಂತ ಹೇಳಿದ್ರೆ ಒಬ್ಬ ಬರ್ತಾನೆ ಇಬ್ಬರು ಮಕ್ಕಳವ್ರಿಗೆ ಮಣ್ಣಿನ ಮಕ್ಕಳಂತೆ ಅವರು ಒಬ್ಬ ಹೀಗೆ ಬಿಸ್ಕೆಟನ್ನು ಅನ್ನ ಬಿಸಾಡ್ತಾನೆ ಎಲ್ಲ ಹಿಡ್ಕೊಳ್ತಾರೆ ಒಬ್ಬ ಅವನು ಇನ್ನೊಬ್ಬ ಹೇಳ್ತಾನೆ ಊಟಕ್ಕೆ ಗತಿ ಇಲ್ಲದವರು ಆರ್ಮಿಗೆ ಹೋಗೋದು ಅಂತ ಇವರು ನಮ್ಮ ಜನನಾಯ್ಕರ ಆಗಲಿ ನಂದು ಪೂರ್ತಿ ಎಷ್ಟು ಪೆನ್ಷನ್ ಇದೆ ಒಂದು ಕೋಟಿ ಸಂಬಳ ಮಾಡುವ ಸಿಪಾಯಿಗೆ ಹಾಂ ಅವ್ರ ಮಕ್ಕಳನ್ನ ಕಳಿಸ್ಲಿ ಮಕ್ಕಳನ್ನ ಫಿಲ್ಮೆಕ್ಟಿಗೆ ಕಳಿಸ್ತಾರೆ ಎಲ್ಲದಕ್ಕೂ ಕಳಿಸ್ತಾರೆ ಇವರು ಗತಿಯಿಲ್ಲದವರಲ್ಲ ಇವರು ಗತಿ ಇರೋ ಇದು ಇವರು ಹುಟ್ಟುವಾಗಲೇ ಸಿಲ್ವರ್ ಸ್ಪೂನ್ ಬಾಯಲ್ಲಿ ಹಾಕ್ಕೊಂಡು ಹೊರಗೆ ಬಂದಿದ್ದು ಅಂತ ಹೇಳಿಕೆ ಕೊಡೋದು ಇವರು ಜನನಾಯಕರು ಅವರು ಯಾವ ನಾಯಕರು ಏನಾದರೂ ದಂಗೆ ಇದ್ರೆ ನಾವೆಲ್ಲ ಸೇರಿ ತೀರ್ಮಾನ ತಗೊಂಡ್ರೆ ನೋಡಿ ಜನರ ಪರಿಸ್ಥಿತಿ ಆಗ್ತದೆ ಮುಂದುವರೆದ್ರೆ ಆಗ್ತದೆ ಅದು ನಿಜವಾಗ್ಲೂ ಸರ್ ದೇಶದ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದ್ದವ್ರು ಇಂತ ಮಾತುಗಳನ್ನು ಆಡಬಾರ್ದು ಹೌದು ಯಾಕಂತ ಹೇಳಿದ್ರೆ ಅದು ತುಂಬಾ ಅನ್ಯಾಯ ಮಾಡಿದ ಹಾಗೆ ಯೋಧರಿಗೆ ಹೇಳಿದ್ರು ಅರ್ಥ ಆಗುದಲ್ವ ಗೌರ್ಮೆಂಟ್ ಲ್ಯಾಂಡು ಫೀಲ್ಡ್ ಮಾರ್ಸಲ್ ಅವರು ಐದ್ ಸಾವಿರದ ಐನೂರು ಎಕರೆ ಹುಣಸೂರಲ್ಲಿ ರಿಸರ್ವ್ ಅಂತ ಇಟ್ಟಿದ್ದಾರೆ ಹೋಗಿ ನೋಡಿ ಅಲ್ಲಿ ಪರಿಸ್ಥಿತಿ ಒಬ್ಬ ಎಕ್ಸರಸ್ ಮ್ಯಾನ್ ಇಲ್ಲ ಎಲ್ಲರಿಗೂ ಹಂಚ್ಬಿಟ್ಟು ವೋಟ್ ಕಲೆಕ್ಟ್ ಮಾಡಿ ಕುತ್ಕೊಂಡಿದ್ದಾರೆ ಸಿಟ್ಟಲ್ಲಿ ಇವ್ರನ್ನ ಕಾಣ್ಲಿಕ್ಕೆ ಹೋದ್ರೆ ನಮ್ಗೆ ಅದು ಇದು ಬೇಕು ನಂದು ಮೆಡಲ್ ಇದೆ ಬಿಡಪ್ಪ ಒಳಗೆ ಚೆಕ್ ಮಾಡು ನೀನು ಪ್ರೊಟೆಕ್ಟ್ ಸೆಕ್ಯೂರಿಟಿದು ಚೆಕ್ ಮಾಡು ಆದರೆ ಒಬ್ಬ ಮಾಜಿ ಸೈನಿಕ ಯೂನಿಫಾರ್ಮ್ ಆಗಿ ಒಬ್ಬ ಸಿವಿಲ್ ಅಲ್ಲಿ ಹೋದ್ರೆ ಗೊತ್ತಾಗೋದಿಲ್ಲ ಮಾಜಿ ಸೈನಿಕ ಅಂತ ಹೇಳ್ಬಿಡ್ತಾರೆ ಒಂದು ಮೆಡಲ್ ಅದು ಇದು ಹಾಕೊಂಡು ಹೋಗ್ತೀವಿ ನಮ್ಮ ಮನೆಕ್ಕೆ ತಡೀತೀಯ ನೀನು ಆದರೆ ಮೆಡಲ್ ಹಾಕೊಂಡು ಹೋದರೂ ಬಿಡೋದಿಲ್ಲ ಬಿಡೋದಿಲ್ಲ ಪಾಸಲ್ಲಿ ಇದೆ ಅದು ಇದೆಂದು ನನಗೆ ಗೊತ್ತಿಲ್ಲ ಪಾಸ್ ಈಗ ರಾಷ್ಟ್ರಪತಿಯವರು ಮಡಿಕೇರಿಗೆ ಬಂದರು ಇದೇ ಡ್ರೆಸ್ ಇದಕ್ಕಿಂತ ಜಾಸ್ತಿ ಯೂನಿಫಾರ್ಮ್ದು ಡೆಕೋರೇಷನ್ ಇದೆ ನಾವು ಪೂರ್ತಿ ಹಾಕೊಂಡು ಬರಲಿಲ್ಲ ಅಲ್ಲಿ ಹೋದರೆ ಕೆಲವು ಜನರು ರಾಜಕೀಯ ವ್ಯಕ್ತಿಗಳು ಅವರು ಏನಿಲ್ಲ ಸುಳ್ಳು ಹೇಳಿ ಓಟ್ ತೆಗೊಂಡು ಗೆದ್ದಿದ್ದಾರೆ ಅಷ್ಟೇ ಯಾವ್ದು ಬಾಡಿದು ಘನಕಾರ್ಯ ನಮ್ಮನ್ನೇ ತಡಿತಾರೆ ಅಲ್ಲಿ ಹೇಳಿದೆ ನನ್ನ ತಡೀತಾ ಇದೆಯಲ್ಲ ನೀನು ಯಾರು ಅಂತ ಮಿನಿಸ್ಟ್ರು ನಾನು ಎಮ್ ಎಲ್ ಎ ನಾನು ಎಸ್ ಪಿ ಇದು ರಾಷ್ಟ್ರಪತಿಯನ್ನು ಕಾಣಲಿಕ್ಕೆ ಆಗಲಿಲ್ಲ ಮತ್ತೆ ರಾವತ್ ಅವ್ರನ್ನ ಕಂಡೆ ಅವರು ರಾಷ್ಟ್ರಪತಿ ಹೋದ್ಮೇಲೆ ನಾನು ಹೋಗಿ ನುಗ್ಗಿದೆ ಇವ್ರನ್ನೆಲ್ಲ ತಾಳ್ಕೊಂಡು ನುಗ್ಗಿದೆ ರಾಷ್ಟ್ರಪತಿ ಪ್ರ ಅವರೊಬ್ಬರೇ ದೇಶಕ್ಕೆ ಅವ್ರ ಪ್ರೊಟೆಕ್ಷನ್ಗೆ ನಾವು ಅಡ್ಡ ಬರಬಾರ್ದು ಅವ್ರು ರೆಕ್ವೆಸ್ಟ್ ಮಾಡಿ ಬಿಡಲಿಲ್ಲ ಅದು ಬೇರೆ ವಿಷಯ ಆದರೂ ಪರವಾಗಿಲ್ಲ ರಾವತ್ ಅವ್ರನ್ನ ಹೋಗಿ ಮಾತಾಡಿಸ್ದೆ ಅವ್ರು ಚೆನ್ನಾಗಿ ಮಾತಾಡಿದ್ದಾರೆ ಎಲ್ಲ ಮುಂದಿನ ದಿನಗಳಲ್ಲಿ ನೀವು ಬನ್ನಿ ಡೆಲ್ಲಿಗೆ ಬನ್ನಿ ಅಂತ ಹೇಳಿದ್ರು ನನ್ನ ಮನೆಯಲ್ಲಿ ಹಾಲ್ಟ್ ಮಾಡಿ ನಿಮ್ಮಿಂದ ಏನೆಲ್ಲ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ಮು ಇದೆ ಎಲ್ಲದಕ್ಕೂ ಸಣ್ಣ ಸಣ್ಣ ವಿಷಯಕ್ಕೆ ಹೋಗಿ ಡೆಲ್ಲಿ ಅವ್ರ ಮನೆಗೆ ಹೋಗೋ ಸರಿ ಆದರೂ ಹೋಗ್ತೀವಿ ಒಂದು ದಿವಸ ನಮ್ಮ ಡೆಲಿಗೆಟೇ ಹೋಗಿದೆ ಮಾತಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ನಾವು ಚುನಾವಣೆಗೆ ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹಾಗೇನು ಅದಾದರೆ ಸ್ವಲ್ಪ 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 ಜನ ಜನಸೇವೆ ಅಂತ ಹೇಳಿದ್ರೆ ಏನು ಅಂತ ಆವಾಗ ನಾವು ತೋರಿಸ್ತೀವಿ ಚುನಾವಣೆಯಲ್ಲಿ ಗೆದ್ದು ನಮಗೆ ಏನಾದರೂ ಅಧಿಕಾರ ಸಿಕ್ಕಿದ್ರೆ ಆ ಜನಸೇವೆ ಹೇಗೆ ಮಾಡಬೇಕು ಅದನ್ನು ನಾವು ಅವರಿಗೆ ತೋರಿಸ್ತೀವಿ ಅಲ್ಲಿಂದ ಬೇಕಾದರೆ ನಾವು ಹ್ಯಾಂಡಾಗ್ಬಿಡ್ತೀವಿ ಒಂದು ವರ್ಷ ಎರಡು ವರ್ಷ ಮಾಡಿ ಆ ಥರದಲ್ಲಿ ಮಾಡ್ತಾ ಇರಬೇಕು ಇದು ನಮ್ಮ ಈಗ ಸಣ್ಣ ಸಣ್ಣ ಉದ್ದೇಶಗಳು ನಡೀತಾ ಇದೆ ಏನಾದರೂ ಮಾಡುವ ಅಂತೇಳಿ ಆಸೆಗೆಲ್ಲ ನಾವು ಸೀಟ್ ಕೇಳೋದು ನಮ್ಮ ಅಧಿಕಾರಕ್ಕಾಗಿ ಅಧಿಕಾರ ಮಿಸ್ಯೂಸ್ ಇದೆ ದೇಶದಲ್ಲಿ ಅದಕ್ಕಾಗಿ ಅದೇ ಸರ್ ನಿಮ್ಮ ಉದ್ದೇಶಗಳು ಆದಷ್ಟು ಬೇಗ ಇರಲಿ ಯಾಕಂತ ಹೇಳಿದರೆ ದೇಶಕ್ಕೋಸ್ಕರ ನೀವು ಒಂದು ಬದುಕನ್ನು ಸಮರ್ಪಣೆ ಮಾಡಿದ್ದೀರಿ ಹಾಗಾಗಿ ದೇಶದ ಒಂದು ಏನು ಒಂದು ಅನ್ಯಾಯ ನಡೀತಾ ಇದೆ ಅದರ ಬಗ್ಗೆ ಚರ್ಚಿಸುವಂತಹ ಅದಕ್ಕೆ ನ್ಯಾಯ ಒದಗಿಸಿಕೊಡುವಂತಹ ಕೆಲಸ ಮಾಡುವಂತಹ ಒಂದು ಅರ್ಹತೆ ನಿಮಗಿದೆ ಇದೆ ಇನ್ನು ಮುಂದಕ್ಕೆ ಇದೆ ನಾವು ಟ್ರೈನಿಂಗ್ ಮಾಡುವಾಗ ನಾವು ನ್ಯಾಷನಲ್ ಫ್ಲಾಗ್ ಮತ್ತು ನಮ್ಮದು ದೇವ್ರದ್ದು ದೇವಸ್ಥಾನ ಪೂಜಾರಿ ಬರ್ತಾನೆ ಅಲ್ಲಿ ಎಲ್ಲ ಭಗವದ್ಗೀತೆ ಎಲ್ಲ ಇರ್ತೆ ನಾವು ಮುಟ್ಟಿ ಅದಕ್ಕೆ ನಮಸ್ಕರಿಸಿ ಹೇಳ್ತೀವಿ ನಾನು ನನ್ನ ತಂದೆ ಹೆಸರು ತಾಯಿ ಹೆಸರು ಈ ಊರಿನವನು ದೇಶ ಸೇವೆಗಾಗಿ ಬಂದಿದ್ದೀನಿ ನನ್ನ ಲಾಸ್ಟ್ ಉಸಿರು ಲಾಸ್ಟ್ ಗೋಲಿವರೆಗೆ ನಾನು ಸೇವೆ ಮಾಡ್ತೀನಿ ಅಂತ ರಿಟೈರ್ಡ್ ಆದಮೇಲೆ ಮಾಡಬಾರ್ದು ಅಂತ ಇಲ್ಲ ಆರ್ಮಿ ಸೇವೆ ನಿಲ್ಸಿದ್ದೀವಿ ಅಲ್ಲ ಕರೆದ್ರೆ ಈಗಲೂ ಹೋಗ್ತೀವಿ ಏನಿಲ್ಲ ಆದರೆ ಅದು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ನಾವು ನಿಮಗೆಲ್ಲ ಸೇವೆ ಮಾಡ್ಬೋದಲ್ಲ ನಿಮ್ಮದೆಲ್ಲ ಸೇವೆ ಯಾವ ಎಷ್ಟೋ ಥರದ್ದು ಪ್ರಾಬ್ಲಮ್ ಇದೆ ಅದಕ್ಕೆಲ್ಲ ನಾವು ಕೈ ಜೋಡಿಸ್ತೀವಿ ನಿಮ್ಮಂಥವ್ರು ಸಹಕಾರದಿದ್ದರೆ ಮಾಜಿ ಸೈನಿಕರು ಸೇರಿ ಮುಂದಿನ ದಿನಗಳಲ್ಲಿ ಸ್ವಲ್ಪ 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 ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಾವು ಅಧಿಕಾರ ತಗೊಂಡು ನಾವು ನಡೆಸಲಿಕ್ಕೆ ತಯಾರಾಗಿದ್ದೀವಿ ಖಂಡಿತ ಸರ್ ಸಮಾಜ ಇದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿ ಸರ್ ನಾವು ನೈನ್ಟೀನ್ ಸೆವೆಂಟಿ ಒನ್ ವಾರ್ ಬಗ್ಗೆ ಮಾತಾಡ್ತಾ ಇತ್ತು ಈ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಬಾಂಗ್ಲಾದೇಶದಲ್ಲಿ ನಡೆಯುತ್ತೆ ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಈ ಒಂದು ಯುದ್ಧ ಸಕ್ಸಸ್ ಆಗುತ್ತೆ ನಮ್ಮ ಭಾರತೀಯ ಸೈನಿಕರು ಅದ್ರ ಬಗ್ಗೆ ಒಂದು ಎಷ್ಟು ಶಕ್ತಿ ಇದೆ ಅದು ಅಷ್ಟು ಒಂದು ಶಕ್ತಿಯನ್ನು ಕೊಟ್ಟು ನಮ್ಮ ದೇಶಕ್ಕೆ ಜಯವನ್ನು ಕೊಡ್ತಾರೆ ಏನೇ ಈ ಒಂದು ಯುದ್ಧದ ಮುಖ್ಯ ಉದ್ದೇಶ ಏನಾಗಿತ್ತು ಉದ್ದೇಶ ನಮ್ಮ ಆರ್ಮಿ ಕೊಟ್ಟರೆ ತೀರ್ಮಾನ ಆಗ್ತಾ ಇದೆ ನಮಗೆ ಆದೇಶ ಇಷ್ಟೇ ನೀವು ಇಂಥಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಇಷ್ಟನ್ನು ನೀವು ಮಾಡಬೇಕು ಅಷ್ಟೇ ಆದೇಶ ನಮಗೆ ಸಿಕ್ಕೋದು ಇನ್ನು ಬಾಕಿ ಎಲ್ಲ ಪಾರ್ಲಿಮೆಂಟ್ ಎ ಸಿ ರೂಮ್ ಒಳಗೆ ನಡೀತೆ ಅವರೇ ತೀರ್ಮಾನ ಮಾಡ್ತಾರೆ ಅಲ್ಲಿಂದ ನಮಗೆ ಬರ್ತೆ ಸೀನಿಯರ್ ಕಮಾಂಡ್ ಬ್ರಿಗೇಡಿಯರ್ ಸಾಲೆ ಅಲ್ವಾ ಬ್ರಿಗೇಡ್ ಕಮಾಂಡರು ಅವ್ರಿಗೆಲ್ಲ ಮೆಸೇಜ್ ಬರ್ತೆ ಅದನ್ನು ನಮಗೆ ಹೇಳಿಕೊಡೋದಿಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಎಷ್ಟಿದ್ರು ನಮ್ಮ ಬಾಯಿ ಕಂಟ್ರೋಲ್ ಇರೋದಿಲ್ಲ ಮಾತಾಡ್ಬಿಡ್ತೀವಿ ಅಂತೇಳಿ ಅದನ್ನು ಸೀಕ್ರೆಟ್ ಬಿಡೋದಿಲ್ಲ ಮತ್ತೆ ನಮ್ದು ಕಾಗದ ಬರೆಯುವಾಗ ಕೂಡ ಜೆ ಸಿ ಯು ಅಂತ ಜೂನಿಯರ್ ಕಮಿಷನ್ ಆಫೀಸರ್ ಅಂತ ಇರ್ತಾರೆ ಅವ್ರ ಮುಂದ್ಗಡೆ ಬರೀಬೇಕು ಅವ್ರು ಸೈನ್ ಮಾಡಬೇಕು ಅಲ್ಲಿಂದ ಅಂಟಿಸಿ ಕಳಿಸ್ತಾರೆ ಅಲ್ಲಿಂದ ಇದು ಏನಾದರೂ ದುಃಖದ ವಿಷಯ ಏನಾದರೂ ಬಂದರೆ ಅದು ನಮಗೆ ರೋಲ್ ಅಂತ ಅಂತಾಗ್ತದೆ ಆ ಟೈಮಲ್ಲಿ ಊಟ ಆದಮೇಲೆ ತಂದು ಸೀನಿಯರ್ ಜೆ ತಂದು ಏನೋ ಬೇಸರ ಇದೆ ಬೇಸರ ಪಟ್ಕೊಳ್ಬೇಡ ಅಂತ ಕೊಡ್ತಾರೆ ಆಗ ನೋಡಿದರೆ ಮಗು ಸತ್ತೋಯ್ತು ತಂದೆ ಸತ್ತೋಯ್ತು ಆದರೆ ಸಾವಿಗೆಲ್ಲ ಹೋಗ್ಲಿಕ್ಕೆ ಅನನುಕೂಲ ಆಗ್ತದೆ ಕಲ್ಪಲಿಕ್ಕಾಗ ಶುಗರ್ ಸೆಕ್ಟರ್ ಅಂತ ಹೇಳೋದು ಮೂರು ದಿವಸ ಟ್ರೈನ್ ಕಾಣಬೇಕಾದ್ರೆ ಮೂರು ದಿವಸ ಬರೀ ಲಾರಿಲೇ ಬರಬೇಕು ಅದರಲ್ಲಿ ಎಲ್ಲ ಗುಂಡಿಗೆ ಬಿದ್ದು ಸತ್ತರೆ ಅದು ಇಲ್ಲ ಎಷ್ಟೋ ಜನ ಸತ್ತಿದ್ದಾರೆ ಅಲ್ಲಿ ಎಲ್ಲ ಮೆಮೊರಿ ಇದೆ ಅಂದ್ರೆ ಆಗ ಎಲ್ಲ ಕಾಗದಗಳನ್ನ ಬರೆಯುವಂತದ್ದೇ ಜಾಸ್ತಿ ಇತ್ತು ಅಲ್ವಾ ಇವಾಗ ಏನಿರ್ಲಿಲ್ಲ ಇವಾಗ ಎಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಹಾಗೆ ಬೇಗ ಬೇಗ ಕೂಡ್ಲೆ ಕೂಡ್ಲೆ ಇಮಿಡಿಯೇಟ್ ಆಗಿ ಕೆಲಸಗಳು ಆಗಿರಬಹುದು ಅಥವಾ ಕರೆದೊಯ್ಯುವಂತ ಕೆಲಸಗಳು ಆದಷ್ಟು ಬೇಗ ಆಗ್ತದೆ ಅದನ್ನ ಇದು ಮಾಡಲಿಕ್ಕೆ ಒಂದು ಎ ಟಿ ಎಮ್ ಅಲ್ಲಿ ಎಕ್ಸಾಂಪಲೇ ಕೊಟ್ಟಿದ್ದಾರೆ ಅಲ್ಲಿ ಹಾಕಿದ್ದಾರೆ ಒಬ್ಬ ಫೀಲ್ಡಲ್ಲಿ ಇರ್ತಾನೆ ಅಲ್ಲಿ ಪೋಸ್ಟ್ ಆಫೀಸ್ ಅದು ಇದು ಇರೋದಿಲ್ಲ ನಮಗೆ ಒಂದು ಇದಿರ್ತೆ ಮನೆಗೆ ಎಷ್ಟು ಕಳ್ಸಿಬಿಡ್ತು ತಿಂಗಳಿಗೆ ಅಂತ ಹೇಳಿದ್ರೆ ರೆಕಾರ್ಡ್ ಆಫೀಸಿಂದ ಹೋಗ್ತೇವೆ ಈಗ ಹಾಗೆ ಅಲ್ಲ ಅವನು ಹೋಗಿ ಎ ಟಿ ಎಮ್ ಅಲ್ಲಿ ತೆಗೆದ್ರೆ ಅದು ಅವಳು ಮಿಸಸ್ಗೆ ಗೊತ್ತಾಗ್ತದೆ ಆಗ ಅವಳು ಹೇಳ್ತಾ ಓಹ್ ನನ್ನ ಗಂಡ ಜೀವಂತವಾಗಿದ್ದಾನೆ ಹೌದು ಎಲ್ಲೋ ಒಂದು ಮೊಬೈಲ್ಅಲ್ಲೂ ಕೂಡ ಇದೇ ಒಂದು ಸಂದೇಶ ಬಂದಿತ್ತು ಅವನು ಡೈಲಿ ಹೋಗಿ ತನ್ನ ತಾಯಿಗೆ 10 10 ರೂಪಾಯಿ 10 ರೂಪಾಯಿಗೆ ಹಾಕ್ತಾ ಇದ್ದಂತೆ ಯಾಕಂದ್ರೆ ತಾಯಿಗೆ ನಾನು ಕ್ಷೇಮವಾಗಿದ್ದೀನಿ ಅಂತ ಮೆಸೇಜ್ ಹೋಗ್ತ ಅದಕ್ಕೆ ಅದಕ್ಕೆ ಸೆಕ್ಯೂರಿಟಿ గార్డ్ ఏ ಕೇಳಿದා ಅಲ್ಲ ಸರ್ ಒಂದೇ ಸಾರಿ ತಕೊಳ್ಳೋದು ಡೈಲಿ ಬರ್ತಿರೋ ಹೋಗ್ತಿರೋ 10 ರೂಪಾಯಿ ಒಂದೇ ಸಾರಿ ಆಗ್ತಿರೋ ಇನ್ನೊಂದ್ ಸಾರಿ ಆಗ ಅವನು ಹೇಳಿದ ಸ್ಟೋರಿ ಇದು ಯಾಕಂದ್ರೆ ಒಂದು ದೇಶದ ಸೇವೆಯನ್ನು ಮಾಡೋದ್ರ ಜೊತೆಗೆ ಒಂದು ಪಿತೃಣ ಮಾತೃಣ ಅಂತ ಒಂದು ಇರ್ತದಲ್ವಾ ಒಂದು ತೀರಿಸುವಂತ ಜವಾಬ್ದಾರಿ ಅವ್ರಿಗೆ ಇರ್ತದೆ ಅಲ್ವಾ ಅದೇ ರೀತಿ ಸರ್ ತಾವು ಒಂದು ಅಟೆಂಡ್ ಆಗ್ತೀರಿ ನಂತರ ಯಾವ್ಯಾವ ಭಾಗಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ರಿ ನಾನು ಫಸ್ಟ್ ಗ್ವಾಲಿಯರ್ ಅಲ್ಲಿ ಟ್ರೈನಿಂಗು ಅಲ್ಲಿಂದ ಯುದ್ಧ ಆದ ನಂತರ ಡೆಲ್ಲಿ ಪೆರೇಡ್ ಎಲ್ಲ ಮುಗಿಸಿ ಪಂಜಾಬ್ದು ಗಂಗಾನಗರ್ ಅಂತ ಹೇಳೋಲಿದ್ದೆ ಅಲ್ಲಿಂದ ಸಿಮ್ಲಾದಲ್ಲಿದ್ದೆ ಅಲ್ಲಿಂದ ಸುಗರ್ ಸಿಕ್ಟ್ ಅಂತ ಹೋದೆ ಅಲ್ಲಿಂದ ಒಂದು ಎರಡು ವರ್ಷ ನನಗೆ ಎನ್ ಸಿ ಸಿ ಚಾನ್ಸ್ ಸಿಕ್ಕಿತ್ತು ಅದರಲ್ಲಿ ಕೊಡಗಲ್ಲಿ ಎನ್ ಸಿಲಿದ್ದೆ ಅವುಗಳು ಸುಮಾರು ಮಕ್ಕಳನ್ನ ಇದು ಮಾಡಿ ಆರ್ಮಿಗೆ ಸೇರಿಸಿದವರು ಈಗಲೂ ಇದ್ದಾರೆ ಯೋಚನೆ ಇಲ್ಲ ಎಲ್ಲ ಎಲ್ಲರೂ ಕಂಡ್ರೆ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾರೆ ನನಗೆ ಇವನು ಆರ್ಮಿ ಅವನು ಅಲ್ಲ ನಾನು ಸೇರಿಸಿದವನು ಅದರಲ್ಲಿ ಅದರಲ್ಲೇ ಮಹೇಶ ಅಂತ ಒಬ್ಬನಿದ್ದ ಅವನ ರಿಟೈರ್ಡ್ ಆಗಿ ಬಂದ ಮೇಲೆ ಮಡಿಕೇರಿ ರಿಕ್ರೂಟ್ಮೆಂಟ್ ಮಾಡಿ ನಾನು ಕಳಿಸಿದ್ದು ಮೆಡ್ರಾಸ್ ರಿಜ್ಮೆಂಟ್ ಅಲ್ಲ ಇದು ಎಮ್ ಇ ಜಿಲಿ ಅವನು ರಜ ಮುಗ್ದು ಬಂದಾಗ ನನಗೆ ಫೋನ್ ಮಾಡ್ದ ಈಗ ನಾನು ಹೋಗ್ತಾ ಇದ್ದೀನಿ ಬನ್ನಿ ಸರ್ ಒಂದು ಸಣ್ಣ ಒಂದು ಪಾರ್ಟಿ ಮಾಡುವ ಅಂತ ನಮ್ಮದೇನು ಡ್ರಿಂಕ್ಸ್ ಅದು ಇದೆ ನಮ್ಮದು ಆರ್ಮಿ ಪಾರ್ಟಿ ಅದೆಲ್ಲ ಮಾಡಿ ಹೋಗುವಾಗ ಅಷ್ಟು ಖುಷಿಯಾಗಿ ಹೋದವನು ರಜೆ ಮುಗ್ದು ಮೂರನೇ ದಿವಸ ರಾಜವರಿ ಸೆಕ್ಟರಲ್ಲಿ ಒಂದು ಟೆರರಿಸ್ಟ್ ಇದ್ದಾರೆ ಅಂತೇಳಿ ಮೆಸೇಜ್ ಬರ್ತೆ ಅವನು ಹೋಗ್ತಾನೆ ಅಲ್ಲಿಗೆ ಒಂದು ಟಿಂಟ್ ಸಿಟಿಗೆ ಅಡ್ಡ ಇರ್ತೆ ದನದ ಕೊಟ್ಟಿಗೆಯಲ್ಲಿ ಅದರಲ್ಲಿ ಟೆರರಿಸ್ಟ್ ಈ ಮನೆಯವ್ರನ್ನ ಕೇಳಿದ್ರು ಯಾರೂ ಹೇಳೋದಿಲ್ಲ ಅಂತ ಅವನು ಹೇಳಿದ್ದು ಇನ್ನೊಂದು ಸಾರಿ ಇಂಟರ್ವ್ಯೂಗೆ ಅವ್ರನ್ನೇ ಕಳಿಸ್ತೀನಿ ಅವ್ರು ಹೇಳ್ತಾರೆ ಎಲ್ಲ ಸ್ಟೋರಿ ಆ ಥರದಲ್ಲಿ ಆಗುವಾಗ ಇವನಿಗೆ ಗುಂಡೊಳ್ದು ಇಲ್ಲಿಗಾಗಿ ತಗಲಿ ಕನ್ನಡ ಸೈಡ್ಗಾಗಿ ನೋಟಾಗ್ ಈಗಲೂ ಪೇಷಂಟ್ ಎಲ್ಲ ಕ್ಲಿಯರ್ ಆಗಿದ್ದಾರೆ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಅವ್ರನ್ನ ಮೀಟ್ ಮಾಡ್ತೀನಿ ಅವ್ರ ಬಗ್ಗೆಯೂ ಸ್ವಲ್ಪ ಬಂದ ಮುಖಾಂತರ ಕರ್ನಾಟಕ ತಿಳಿಸಿ ಏನೂ ಆಗೋದಿಲ್ಲ ಸಾಯವನು ಇಲ್ಲೂ ಸಾಯ್ತಾನೆ ಆ್ಯಕ್ಸಿಡೆಂಟ್ ಅದು ಇದ್ರೂ ಸಾಯ್ತಾನೆ ಆರ್ಮಿಲಿ ಹೋಗಿ ಸಾಯ್ತಾರೆ ಅಂತ ಹೆದ್ರಿಕೊಳ್ಬೇಡಿ ಅದು ಒಂದು ಇನ್ನೊಂದು ಜನ್ಮ ನಮಗೆ ಕೊಡ್ತಾನೆ ಜೊತೆಯಲ್ಲೇ ನಮಗೆ ಇನ್ನೊಂದು ಜನ್ಮ ಕೊಡ್ತಾನೆ ಆರ್ಮಿಲಿ ಸತ್ತವರಿಗೆ ಡೌಟೇ ಬೇಡಾದ್ರು ಅಂದ್ರೆ ಹಣೆ ಬರಹವನ್ನ ಯಾರು ಬದಲಾಯಿಸ ಸಾಧ್ಯ ಇಲ್ಲ ಅದು ಎಲ್ಲ ಸಾಯ್ಬೇಕಂತ ಅವ್ರಿಗೆ ಒಂದು ಋಣ ಇದೆಯೋ ಅಲ್ಲೇ ಸಾಯ್ತಾರೆ ಆದ್ರೆ ಇದು ನಮ್ಮ ಕೊಡಗು ಭಾಷೆಯಲ್ಲಿ ಪೊಣ್ಣು ಪೆತ್ತು ಚಾವುಂಡು ಆಣು ಪಡೆಯಲು ಚಾವುಂಡು ಅಂತ ಏನು ಹೇಳಿದ್ರೆ ಡೆಲಿವರಿ ಆಗಿ ಹೆಣ್ಣು ಸತ್ರೆ ಅದೊಂದು ತ್ಯಾಗನೇ ನಾವು ಯುದ್ಧದಲ್ಲಿ ಸತ್ತರೆ ಅದು ಒಂದು ತ್ಯಾಗನೇ ಅದನ್ನ ಅದು ಎರಡನ್ನು ಒಂದಾಗಿ ಸೇರಿಸ್ಕೊಳ್ಳಿ ಅಂತ ಒಂದು ಗಾದೆ ಇದೆ ನಮ್ಮಲ್ಲಿ ಮೊದಲೇ ನಾನು ಹೇಳಿದ್ದೀನಿ ವೀರ ಮರಣದ ಬಗ್ಗೆ ಸಂಶಯ ಬೇಡ ದೇಶಕ್ಕಾಗಿ ಸತ್ತರ ಆದ ಒಂದು ಹೆಸರು ಇದೆ ನಿಮಗೆ ಗೌರವ ಇದೆ ಎಲ್ಲದರಲ್ಲೂ ಇದೆ ಎರಡನೇದಾಗಿ ನಂದೊಂದು ಮಾಜಿ ಸೈನಿಕರಲ್ಲಿ ಒಂದು ಮನವಿ ಅಂತ ಹೇಳಿದ್ರೆ ಒಬ್ಬ ನಮ್ಮ ಜೊತೆಯವನು ಅವನು ಸ್ವರ್ಗವಾಸಿ ಆದರೆ ಅವನಿಗೆ ನಮ್ಮ ಈ ಮೆಡಲು ಕ್ಯಾಪ್ ಹಾಕ್ಕೊಂಡು ಒಂದು ಸೆಲ್ಯೂಟ್ ಮಾಡಿದ್ರೆ ಸಾಕು ಅದಕ್ಕಿಂತ ಬೇರೆ ಯಾವುದೂ ಇಲ್ಲ ಆ ಮರ್ಯಾದೆ ಒಂದು ದೊಡ್ಡ ಮರ್ಯಾದೆ ದಯವಿಟ್ಟು ಎಲ್ಲರೂ ಮಾಜಿ ಸೈನಿಕರ ಇದ ಕ್ರಿಮಿಯೇಷನ್ ಪಿರಿಯಾಡ್ಗೆ ಹೋಗುವಾಗ ಒಂದು ಅರ್ಧ ಗಂಟೆ ಮೆಡಲು ಅದು ಇದು ಹಾಕ್ಕೊಂಡು ಒಂದು ಸೆಲ್ಯೂಟ್ ಮಾಡಿ ಬನ್ನಿ ಮತ್ತೆ ಯಾವುದಕ್ಕೆ ಹೋಗೋದಿದ್ರೂ ಪರವಾಗಿಲ್ಲ ಅದೊಂದು ನನ್ನ ರಿಕ್ವೆಸ್ಟ್ ಇದೆ ಮತ್ತು ನಮ್ಮ ಕೊಡಗಿನವರ ಬಗ್ಗೆ ಹೇಳಬೇಕಾದ್ರೆ ನಾವು ಮೊದಲಿನ ಕಾಲದಿಂದಲೇ ರಾಜರದ್ದು ಯುದ್ಧ ಆಳುಗಳಾಗಿ ನಾವು ಕೆಲಸ ಮಾಡಿದ್ವಿ ಕೊಡಗು ಜಮ್ಮ ಅಂತ ಕೊಟ್ಟಿದ್ದಾರೆ ನಮಗೆ ಅದು ಈಗಿನ ಸರ್ಕಾರಕ್ಕೆ ಕುರುಡು ಸರ್ಕಾರಕ್ಕೆ ಅದು ಗೊತ್ತಿಲ್ಲ ಜಮ್ಮ ಅಂತ ಹೇಳಿದ್ರೆ ಏನು ಅಂತ ಅದನ್ನು ಹಾಗೆ ಹೀಗೆ ಅಂತ ಕೆಲವು ನ್ಯಾಯವಾದಿಗಳು ಹುಟ್ಟುತ್ತಾರೆ ಇವಾಗ ಯಾವುದೋ ಟಿ ವಿಲಿ ನೋಡಿದೆ ಬಾ ಇದು ಮೋದಿ ಜೊತೆಲಿ ಒಂದೇ ಮಾತ್ರ ನಮ್ಮ ಭಾರತ ಮಾತಕ್ಕೆ ಜೀದ್ಯು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ ಬಾಲನಂತೆ ಅವನು ಎಲ್ಲಿಂದ ಬಂದವನು ಅವನು ಎಲ್ಲಿಂದ ಬಂದ ನಮಗೆ ಗೊತ್ತಾಗಬೇಕು ನೆಕ್ಸ್ಟ್ ಹದಿನೈದು ಇಪ್ಪತ್ತು ದಿವಸದಲ್ಲಿ ಆ ಬಾಲ ನ್ಯಾಯವಾದಿ ಯಾವುದ್ರದ್ದು ನ್ಯಾಯವಾದಿ ದೇಶದ ವಿರುದ್ಧ ಮಾತಾಡೋನು ಅವನು ಕೇಳಬೇಕು ನಾವು ಸಂಘ ಹೋಗಿ ಕೇಳ್ತೀವಿ ಅವನು ಈ ಥರದ ಯಾವುದೇ ಇದು ಲಾಸ್ಟ್ ವಾರ್ನಿಂಗ್ ವಾರ್ನಿಂಗ್ ಕೊಟ್ಟು ಬರ್ತೀವಿ ಈ ಥರದಲ್ಲಿ ನಮ್ಮದೊಂದು ಕೊಡಗಿನ ಜೀವನ ಕೊಡಗಿನವರು ಅಂತೇಳಿದ್ರೆ ಕೊಡುವವರು ಕೊಡುಗೈ ದಾನಿಗಳು ಕೊಡಗಿನವರು ಆ ಥರದಲ್ಲಿ ನಮ್ಮ ಆಳುಗಳು ಬಂದರು ಅವ್ರನ್ನ ನಮ್ಮ ಇದರಲ್ಲೇ ಕೋಣೆಯಲ್ಲೇ ಕೂರಿಸಿಬಿಟ್ಟು ಲೇಬರ್ ಬಂದರೆ ಅವನು ಹೊರಗಡೆ ಊಟ ಮಾಡಲಿ ಅವನಿಗೆ ರೇಷನ್ ಕೂಡ ಹಾಗೆ ಅಲ್ಲ ನಮ್ಮ ವಯಸ್ಸಾದವರು ಅಜ್ಜಿಗಳೆಲ್ಲ ಇದ್ದಾರಲ್ವ ಒಳಗಡೆ ಕೂರಿಸಿ ಏನಪ್ಪಾ ಸೂತೋಗ್ಬಿಟ್ಟು ಆ ಕೆಲಸ ಮಾಡಿ ಏನಾದರೂ ತೊಂದರೆ ಆಯಿತಾ ಅಂತ ಕೇಳಿ ಊಟ ಇರ್ತದೆ ತಿನ್ಸೋರು ಅದಕ್ಕೆ ನಮ್ಮ ಪಿರಿಯಾಪಟ್ನ ಅಲ್ಲಿ ಹಾಸನ ಇಲ್ಲಿಂದಲ್ಲ ಬರ್ತಾಯಿದ್ರು ನಮಗೆ ಅವರು ಬರೋದು ಕೆಲಸಕ್ಕಲ್ಲ ಸೇವೆ ಮಾಡಲಿಕ್ಕೆ ಬರ್ತಾಯಿದ್ರು ಕೊಡಗಿನ ದೇವರವರು ಈಗ ಒಂದು ಬಸ್ ಸ್ಟ್ಯಾಂಡಲ್ಲಿ ನಾನು ಹೋಗಿ ಕೂತಿದ್ದಾಗ ಅಲ್ಲೊಂದು ಪಾಯಿಂಟ್ ಬಂತು ಆ ಕೊಡಗಿನವ್ರಿಗೆ ಏನಿಲ್ಲಪ್ಪ ಈ ಅನ್ನಭಾಗ್ಯದಲ್ಲಿ ನೀವು ಹೀಗೆ ಆಡ್ತಾಯಿದ್ದೀರಲ್ಲ ಹೋಗಿ ಅವ್ರು ಕಾಫಿ ಕೊಯ್ಲಿಕ್ಕೆ ಇದು ಮೊದಲು ಹೋಗ್ತಾಯಿದ್ದೀರ ಆಕೆ ಹೋಗಿ ಅವರಿಗೆ ದುಡ್ಡಾದರೆ ನಮಗೆ ಕೊಡ್ತಾರೆ ಅವರು ದಾನಿಗಳು ಒಬ್ಬ ಕೂಲಿ ಆಳು ಅಲ್ಲಿ ಸೀಟಲ್ಲಿ ಕೂತ್ಕೊಂಡು ಮಾತಾಡೋದು ಅವನು ನಾಲೇಜ್ ನೋಡಿ ಅದು ನಮ್ಮ ರಾಜಕಾರಣಿಗಳಿಗೆ ಯಾಕೆ ಗೊತ್ತಾಗೋದಿಲ್ಲ ಹೀಗೆ ದೇಶನ ಓಟ್ ಬ್ಯಾಂಕಿಗಾಗಿ ಎಲ್ಲಿಗೆ ತಲುಪಿಸಿದ್ದಾರೆ ಅಂತ ನೋಡಿ ಅದೇನು ಯಾರ್ದಾದ್ರೂ ಜೇಬಿಂದ ಕೊಡ್ತಾರಾ ಅಲ್ಲಿ ಕೊಡ್ತಾ ಇದ್ದಾರೆ ಅದನ್ನು ಬಂದು ಅರ್ಧ ಇವ್ರು ಮಾರ್ಬಿಟ್ಟು ಅಲ್ಲಿಂದ ಅರ್ಧನೂ ನಮಗೆ ಹಂಚ್ತಾ ಇದ್ದಾರೆ ಇನ್ನೂ ಸುಮಾರು ಇದೆ ಅದೆಲ್ಲ ಹೇಳ್ತಾ ಹೋದರೆ ರಾಜಕೀಯದವ್ರ ವಿಪರೀತ ಇನ್ಸಲ್ಟ್ ಮಾಡಿ ಗೊತ್ತಿದೆ ನಮಗೆ ಹೇಳಲಿಕ್ಕೆ ಬರೋದಿಲ್ಲ ನಾಚಿಕೆ ಆಗ್ತದೆ ನಮ್ಗೆ ಅಂದರೆ ನ್ಯಾಯಕ್ಕೆ ಸರಿಯಾದಂತಹ ಒಂದು ಕೆಲಸಗಳಾಗ್ತಾ ಆಗ್ತಾ ಇಲ್ಲ ದುಡಿಯೋವನಿಗೆ ಏನು ಸಿಗ್ತಾ ಇಲ್ಲ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಆಗಲಿ ಸಂಬಳ ಇಲ್ಲ ಯಾರಿಗಾಗಲಿ ಯಾಕೆ ಬೇಕು ಅನ್ನ ಬಗ್ಗೆ ಅದು ಟ್ಯಾಕ್ಸ್ ದುಡ್ಡನ್ನ ಈಗೆಲ್ಲ ಯೂಸ್ ಮಾಡ್ತಾ ಇದ್ದೀರಲ್ಲ ನಮ್ಮ ಪೊನ್ನಪೇಟೆಯಲ್ಲಿ ಒಂದು ಕುಡಿಯೋ ಶುದ್ಧ ನೀರಿನ ಘಟಕ ನಾವು ಕಾವೇರಿನೂರು ಕೊಡಿ ಅವರು ಆ ಘಟಕ ಇವತ್ತು ತುಕ್ಕ ಹಿಡ್ದು ಹೋಗ್ಬಿಟ್ಟಿದೆ ಐದು ವರ್ಷ ಆಯಿತು ಎಷ್ಟೋ ಕೋಟಿ ಇದೊಂದು ಸ್ಕೀಮ್ ಅಂಥದ್ದು ಎಷ್ಟು ಬೇಕು ಇಂದಿರಾ ಕ್ಯಾಂಟೀನ್ ಎಷ್ಟು ಬೇಕು ಈಗ ಊಟನೇ ಇಲ್ಲ ಒಂದು ಜಾಗದಲ್ಲಿ ಇದೆ ಹೆಸರು ಹೇಳೋದಿಲ್ಲ ಅಲ್ಲಿಗೆ ಏನಾದರೂ ಕಟ್ಬಿಡ್ತಾರೆ ಅದಕ್ಕೆ ಇದ್ದೀನಿ ಅಲ್ಲಿ ಹೋಗಿ ಸೈನಿಕ ರೆಸ್ಟ್ ಹೌಸ್ ಮಾಡ್ತೀನಿ ನಾನು ಇಂದಿರಾ ಕ್ಯಾಂಟೀನ್ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಎಲ್ಲ ಸೇರಿದ್ರೆ ಸೈನಿಕ ರೆಸ್ಟ್ ಹೌಸ್ ಅದು ಬಸ್ ಸ್ಟ್ಯಾಂಡು ಏರ್ಪೋರ್ಟು ಅದಕ್ಕೆಲ್ಲ ಸತ್ರವಾಗೇ ಇದೆ ಒಳ್ಳೆ ಜಾಗನೂ ಇಟ್ಕೊಂಡಿದ್ದಾರೆ ಏನಿಲ್ಲ ಊಟ ಇಂದಿರಾ ಗಂಟೆಲಿ ಊಟ ಅದು ಏನಿಲ್ಲ ಸುಮ್ಮನೆ ಕಟ್ಟಿದ್ರು ಟ್ಯಾಕ್ಸ್ ದುಡ್ಡು ಇವರಿಗೆ ಅಧಿಕಾರ ಬಂತು ಓಟ್ ಸಿಕ್ತು ಇಷ್ಟೇ ಈಗೆಲ್ಲ ಚಿಂತನೆ ನಮ್ಮದು ನಾವು ಅದನ್ನು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಒಂದು ಎರಡು ಸಿವಿಲಿಯನ್ ಹೇಳ್ತಾರೆ ಆರ್ಮಿ ಉಚ್ಚಾಯ ನಮ್ಮನ್ನಷ್ಟು ಹೇಳಿಸ್ತಾರೆ ನಾವು ಈಗಲೂ ರಿಟೈರ್ಡ್ ಆಗಿದ್ದೀವಿ ಅಲ್ವಾ ಆಯಸ್ಟ್ ಇದು ಯಾವ ಟೆರ್ರಿಸ್ಟು ಯಾರು ಬಂದ್ರೆ ಇನ್ನು ಮುಂದಿನ ದಿನಗಳ ಅದು ಇದೆ ಯಾಕೆ ಅಂತೇಳಿದ್ರೆ ನಮಗೆ ಸೂಚನೆ ಇದೆ ಈ ಆಫ್ಘಾನಿಸ್ತಾನದಲ್ಲಿ ಇದಾದ ಮೇಲೆ ನಮ್ಮ ಕೊಡಗಿಗೆ ಒಂದು ಐದಾರು ಸಾವಿರ ಜನರು ಬಂದಿದ್ದಾರೆ ಇದ್ದಾರೆ ನಮ್ಮ ತೋಟದಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ದನಗಳನ್ನ ಗುಂಡೋಡಿತಾರೆ ತಿಂತಾರೆ ಮೊನ್ನೆ ಕೊಡಗಲ್ಲಿ ಒಬ್ಬರು ಕಾಫಿ ತೋಟದ ಓನರ್ ಮನೆಯಲ್ಲಿ ಒಂದು ಹಸನ್ನು ಗುಂಡೋಡ್ದು ಸಾಯಿಸಿಬಿಟ್ರು ನಲವತ್ತೆರಡು ಜನ ರೋಹಿಂಗ್ಯ ಮುಸ್ಲಿಮ್ಗಳು ಸಾಮ ಅಂತ ಹೇಳ್ಕೊಂಡು ಬರೋದು ಕೊಡಗಿಗೆ ಅವರು ದನನೆಲ್ಲ ತಿನ್ಮ ಎಲ್ಲ ಮಾಂಸ ಎಲ್ಲ ಮಾಡಿ ತಿಂತ ಓನರ್ ಹೋಗಿ ಪೊಲೀಸ್ಗೆ ಕೊಟ್ಟ ಪೊಲೀಸ್ ಎಸ್ ಐ ಕೇಳಿದ ಏನು ಎಷ್ಟು ಜನ ಲೇಬರ್ಗಳಿದ್ದಾರೆ ನಲವತ್ತೆರಡು ಜನ ಎಲ್ಲಿಯವರು ಅಸಾಮ್ ಅವರು ಹೋದ್ರೂ ನೆಟ್ಗೆ ಮನೆಯಲ್ಲಿ ನೋಡಿದ್ರೆ ಎಲ್ಲ ಮಾಂಸ ಅವ್ರ ಮನೇಲಿ ಬೇಯಿಸ್ತಾ ಇದ್ರು ಅವರಿಗೆ ಗನ್ನೆಲ್ಲಿ ಸಿಕ್ತು ದನನ ಗುಂಡೋಡಿಲಿಕ್ಕೆ ಗನ್ನಲ್ಲಿ ಸಿಕ್ತು ಎರಡು ಇನ್ಸಿಡೆಂಟ್ ಆಗಿದೆ ಅಲ್ಲಿ ಒಂದು ಕೊರೋನಾ ಟೈಮಲ್ಲಿ ಡಾಕ್ಟ್ರನ್ನ ಹೊಡೆದಿದ್ದಾರೆ ಅವರು ಜಿಹಾದಿಗಳು ಎಲ್ಲ ಸಹಿಸ್ಕೊಂಡಿದ್ದೀವಿ ನೋಡುವಾಗ ಮಡಿಕೇರಿಲ್ಲೋ ಸರ್ವೀಸಲ್ಲಿರುವವನೇ ಅವನು ಹೊಡೆದು ಕಾರ್ನೆಲ್ಲ ಚೆಕ್ ಮಾಡಿ ನನ್ನಗೂ ಹೊಡೆದಿದ್ದೆ ನಾನು ರಿಪೇರಿ ಮಾಡಲಿಲ್ಲ ಹಾಗೆ ಇಟ್ಟಿದ್ದೀನಿ ಅವ್ರಿಗೆಲ್ಲ ತೋರಿಸ್ತೀನಿ ನಾನು ಕಂಪ್ಲೇಂಟ್ ಕೊಡಲಿಲ್ಲ ಪೇಟೆ ಅಂತ ಹೇಳೋಲ್ಲಿ ಗಾಂಜಾದು ಇದು ನಾವು ಕ್ಯಾಂಟೀನ್ಗೆ ಹೋಗುವಾಗ ಒಬ್ಬ ಹೊಡೀಲಿಕ್ಕೆ ಬಂದ ನನ್ನ ಹೊರರಾಜ್ಯದವನು ಅವಾಗ ಏನೇನೋ ಅಲ್ಲಿ ಮಾಜಿ ಸೈನಿಕರು ಅಲ್ಲ ವಯಸ್ಸಾದವರು ನನ್ನೇ ಎಳೆಯೋದಲ್ಲದೆ ಅವ್ನಿಗೆ ಏನು ಬುದ್ಧಿವಾದ ಹೇಳೋ ಕಲ್ಲು ಬಂದಿದ್ದ ಹೊಡೀಲಿಕ್ಕೆ ಅದೇ ಸೇಮ್ ಕೊಟ್ಟಪ್ಪನಾಗೆ ಸಾಯಿಸಲಿಕ್ಕೆ ಅಲ್ಲಿಂದ ಬಿಟ್ಟು ನಾನು ಬರೆದು ಕೊಟ್ಟಿದ್ದೀನಿ ಅದು ಕಾಫಿ ಕೂಡ ನನ್ನ ಹತ್ರ ಹೋಮ್ ಒಂದು ಸರ್ಕಲ್ ಇನ್ಸ್ಪೆಕ್ಟ್ರ್ ವಿರಾಜ್ಪೇಟೆಗೊಂದು ಈಗ ವಿರಾಜ್ಪೇಟೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇರುವಾಗ ನಾನು ಅವನಿಗೆ ತಾನೇ ಅರ್ಜಿ ಕೊಡಬೇಕು ಅಲ್ಲಿ ಬರ್ಕೊಂಡು ಹೋದರೆ ಅವನು ಹೇಳ್ತಾನೆ ಇಲ್ಲ ಠಾಣಾಧಿಕಾರಿ ಅಂತ ಮಾಡಿ ಸರಿ ಆಗ ನೀನು ಯಾಕೆ ಅಂತ ಹೇಳುವಂತ ಇದ್ದೆ ಕಾನೂನೆಲ್ಲ ಅವ್ರ ಹತ್ರನೇ ಲಾಯರ್ ಹತ್ರ ಪೊಲೀಸ್ ಹತ್ರ ಹೌದಾ ಹಾಗೆ ಬರೀಬೇಕಂದ್ಬಾರ್ದೆ ಅಲ್ಲಿಂದ ಬರೆದು ಹೋದರೆ ಅಲ್ಲೊಂದು ಒಂದು ಹೆಡ್ ಕಾನ್ಸ್ಟೇಬಲ್ ತಗೊಂಡ್ರು ಅವಳು ಓದ್ಬಿಟ್ಟು ಹಲೋ ಚೇಚಿ ಅವಳು ಎಂದಾಯಿ ಅವಳನ್ನ ಕೇಳೋದು ಆ ಗಲಾಟೆ ಮಾಡಿಸ್ದವ್ರನ್ನ ಅವಳು ಅಲ್ಲಿ ಹೊಟ್ಟೆಯಲ್ಲಿ ಇಟ್ಕೊಂಡು ಎಲ್ಲ ಗಾಂಜಾದ ಟೀಮ್ಗಳು ಅಲ್ಲಿಗೆ ಬಂದು ಸಪ್ಲೈ ವಿರಾಜ್ಪೇಟೆಗೆ ಪೊಲೀಸ್ಗೆ ಚೆನ್ನಾಗಿ ಗೊತ್ತಿತ್ತು ಮಾಮೂಲಿ ಕೇಳ್ಕೊಂಡಿದ್ದಾರೆ ಅಲ್ಲಿಂದ ನಾನು ಹೋಗಿ ಎಲ್ಲ ಆಗಿ ಬಂದರೆ ಎನ್ ಸಿಆರ್ ಎ ಕೊಡೋದಿಲ್ಲ ಬಂದ್ಬಿಟ್ಟೆ ಅಲ್ಲಿಂದ ಒಬ್ಬರು ರವೀಂದ್ರ ಅಂತ ಹೇಳಿ ಮಾಚ್ ಮಾಡೋ ರವೀಂದ್ರ ಅಂತ ಇದ್ದಾರೆ ಅವ್ರಿಗೆ ನಾನು ಹೋಗಿ ಕಂಪ್ಲೇಂಟ್ ಮಾಡಿದೆ ಅವ್ರೇನೋ ಸ್ವಲ್ಪ ಪಾಲಿಟಿಕ್ಸ್ ಪವರಲ್ಲಿ ಇದು ಮಾಡಿದ್ದಕ್ಕೆ ಮಾರನೇ ದಿವಸ ಫೋನ್ ಮಾಡಿದ್ರು ಬಂದು ಎನ್ ಸಿ ಆರ್ ಕೇಳ್ಕೊಂಡು ಹೋಗಿ ಅಂತ ನೀನು ಬ್ರೀಫಿಂಗ್ ಮುಗೀತಾ ಅಂತ ಕೇಳಿದೆ ಚೇಚಿ ಜೊತೆಯಲ್ಲಿ ನೀನು ಬ್ರೀಫಿಂಗ್ ಮಾಡಿದೆ ಅಲ್ಲ ಮುಗೀತಾ ಅಂತೇಳಿ ಅಲ್ಲಿಂದ ಹೋಗಿ ಕೇಳ್ಕೊಂಡು ಬಂದೆ ಇದೆಲ್ಲ ವ್ಯವಸ್ಥೆ ಹೋಮ್ ಮಿನಿಸ್ಟ್ರಿಗೆ ಬರೋದಕ್ಕೆ ಜವಾಬೇ ಇಲ್ಲ ಅವನು ಯಾಕ್ಷನ್ ತೆಗಿಲಿಲ್ಲ ಮೂರು ದಿವಸ ಕಳೆದ ಮೇಲೆ ನೋಡ್ತೀನಿ ಒಂದು ಲಾರಿ ಬಂದು ನನಗೆ ಹೊ ಬಿದ್ದೋಗ್ಬಿಡ್ತಿದೆ ನಾನು ಮಗಳು ಒಬ್ಳೆ ಮಗಳು ಅವಳು ಇದ್ದಾಳೆ ವ್ಯಾನ್ ಈಗ ಹಾಕಿ ಮತ್ತೆ ಈಗ ಬಂದು ನಾನು ಓವರ್ಟೇಕ್ ಇದು ಮಾಡಿ ಯಾಕೆ ಅಂತ ಹೇಳಿದ್ರೆ ನಿಲ್ಲಿಸಿದ್ರೆ ಅವ್ರು ಬಂದು ಹೊಡೆದು ಸಾಯಿಸ್ತಾರೆ ಶ್ರೀ ಅಲ್ಲಿ ಹೋಗಿ ನೋಡಿದ್ರೆ ಇವನು ಫಸ್ಟೇ ಹೋಗಿ ಲಾರಿನ ನಿಲ್ಲಿಸಿ ಅವರಿಗೆ ಮಾಮೂಲಿ ಎಲ್ಲ ಕೊಟ್ಬಿಟ್ಟು ಹೋಗ್ಬಿಟ್ರು ಎರಡು ಕೊಲೆ ಆಗಿದೆ ಹೊರ ರಾಜ್ಯದವ್ರು ಬಂದು ಡಿಕ್ಕಿ ಪಡಿಸಿ ಎರಡು ಕೊಡಗಿರೋಣ ಇದುವರೆಗೆ ಪೊಲೀಸ್ ಅವ್ರು ಹಿಡ್ದಿಲ್ಲ ಇಂಥ ಸಮಸ್ಯೆಗಳಲ್ಲಿ ಬೇಕಾದಷ್ಟಿದೆ ನಾವು ಇವರಿದ್ದರು ಕುಮಾರಸ್ವಾಮಿಯವರು ಫಸ್ಟು ಪ್ರೊಟೆ ಇದು ಮಾಡುವಾಗ ಮಡಿಕೇ ಇರಲಿ ಮಳೆ ಏನೂ ಇರಲಿಲ್ಲ ಎಲ್ಲ ನಿಂತು ಇದು ಮಾಡಿ ಮೂರು ಗಂಟೆ ವೆಯ್ಟ್ ಮಾಡಿದ್ವಿ ನೀನು ಒಂಬತ್ತು ಗಂಟೆಯಿಂದ ಬರಲಿಲ್ಲ ಅಲ್ಲಿಂದ ರೋಡ್ ಬ್ಲಾಕ್ ಮಾಡಿದ್ವಿ ರೋಡ್ ಬ್ಲಾಕ್ ಮಾಡಿ ಯಾರಿಗೂ ಮಳೆ ಆಯಿತು ಡಿ ಸಿ ಆಫೀಸ್ಗೆ ನಾವು ಮಾತಾಡೋದು ಕೇಳಿಸ್ತಾ ಇದೆ ಎಸ್ ಪಿ ಆಫೀಸ್ಗೂ ಕೇಳಿಸ್ತಾ ಇದೆ ಬರ್ತಾಯಿಲ್ಲ ಅಲ್ಲಿಂದ ನಾವು ಮುತ್ತಿಗೆ ಹಾಕುವ ಅಂತ ಹೇಳಿ ತೀರ್ಮಾನ ಮಾಡುವಾಗ ಏನು ಎಮ್ ಎಲ್ ಎಗಳನ್ನೆಲ್ಲ ಸೇರಿಸ್ಕೊಂಡು ಬಂದರು ಬಂದರೆ ಅಲ್ಲಿ ನೋಡಿದ್ರೆ ಎಮ್ ಎಲ್ ಎ ಹೋಗಿ ಪ್ರೊಸವ್ರ ಜೊತೆಲಿ ಮಾತಾಡ್ತಾ ಇದ್ದಾನೆ ಇವರು ನನ್ನ ಪಕ್ಕದಲ್ಲಿ ನಿಂತಿದ್ರು ಅಲೋ ಏನು ಮಾಡ್ತಾಯಿದ್ದೀಯಾ ನೀನು ಎಮ್ ಎಲ್ ಎಗೆ ಹೇಳಿದೆ ಇಲ್ಲದವ್ರಿಗೆ ಮರ್ಯಾದೆ ಇಲ್ಲದಾಗೆ ಮಾತಾಡಬೇಕು ಏನು ಮಾಡ್ತಾ ಇದ್ದ ಪ್ರಸವ್ರಿಗೆ ಹೇಳಿದೆ ನಿಲ್ಲಿಸಿ ಅವ್ರು ಬಂದಿದ್ದು ಇಲ್ಲಿಗೆ ನಾವು ನಾಲ್ಕು ಗಂಟೆಯಿಂದ ನಿಂತಿದ್ದೀವಿ ನೀವು ಏನು ಬೇಕು ಮತ್ತೆ ಮಾಡ್ಕೊಳ್ಳಿ ಅಂತ ಡಿ ಸಿ ಎಸ್ ಪಿ ಎರಡು ಎಮ್ ಎಲ್ ಎಗಳು ಮತ್ತು ಎಲ್ಲ ಯಾರೆಲ್ಲ ಇದ್ದ ಬಂದಿದ್ದಾರೆ ಎಲ್ಲ ಒಳಗೆ ಬನ್ನಿ ನಾವು ನಿಂತಿಲ್ಲ ಅಂತ ಹೇಳಿ ಅಲ್ಲಿಂದ ಇದು ಮಾಡಿ ಏನು ಪ್ರಯೋಜನ ಆಗಲಿಲ್ಲ ನಾಲ್ಕು ಜನ ಹೆಂಡತಿ ಮಕ್ಕಳಿಗೆಲ್ಲ ಹೊಡೆದ ಅದು ಹೇಗೆ ಅಂತ ಹೇಳಿದ್ರೆ ಇವ್ರ ಕಾರಿಗೆ ಗುದ್ದುಬಿಟ್ಟು ಫೋನ್ ಮಾಡಿಬಿಟ್ಟು ನಲ್ವತ್ತು ಜನರನ್ನ ಕಳಿಸಿದ್ದಾನೆ ಎಲ್ಲರೂ ಸೇರಿಕೊಂಡು ಹೊಡೆದಿದ್ದು ಅವರೆಲ್ಲ ಇದು ಕಮಾಂಡ್ ಹಾಸ್ಪಿಟ್ಲ್ ಬೆಂಗಳೂರಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ಪೊಲೀಸು ಹೇಗೆ ಎಫ್ ಐ ಆರ್ ಬರೆದಿದ್ದಾನೆ ಅಂತೇಳಿ ಜಾಮೀನು ಹಾಗೆ ಎರಡು ಗಂಟಲಿ ಅವನೇ ಅರೆಸ್ಟ್ ಮಾಡಿ ಜಾಮೀನಾಗಿ ಬಿಟ್ಬಿಟ್ಟು ಇವತ್ತುವರೆಗೂ ಕ್ಲಿಯರ್ ಆಗಿಲ್ಲ ಅದನ್ನು ಈಗ ಇನ್ನೊಂದು ಸಾರಿ ಎಳಿತೀನಿ ಅದನ್ನು ನಾವೆಲ್ಲ ಹೋಗ್ತೀವಿ ಎಳಿತೀವಿ ಇದು ಯಾವ ಕಾನೂನಲ್ಲಿ ಯಾವ ಸೆಕ್ಷನಲ್ಲಿ ನೀನು ಆ ಎಫ್ ಐ ಆರ್ ಬರೆದು ಅವನಿಗೆ ಜಾಮೀನು ಕೊಟ್ಟೆ ನಮಗೆ ಕಾನೂನು ಕಪ್ಪು ಕೋಟ ಹಾಕಿಲ್ಲ ಅಂತೇಳಿ ಕಾನೂನು ಗೊತ್ತಿಲ್ಲದಿಲ್ಲ ಒಂದು ಇದು ಅಲ್ವಾ ಅದಕ್ಕೂ ಹೊಟ್ಟೆ ಹಸಿ ಇವಾಗ ಅದೊಂದು ಏನಾದರೂ ಒಂದು ಹಿಡಿದು ತಿಂದು ಬದುಕ್ತಾ ಅಷ್ಟು ಕಾನೂನು ಅದಕ್ಕೆ ಗೊತ್ತಿದೆ ನಾವು ಮನ್ಸೂರಾಗಿ ನಮಗೆ ಕಾನೂನು ಏನು ಲಾಯರೇ ಬೇಕಾ ಅಲ್ಲ ಎಮ್ ಎಲ್ ಎಗಳೇ ಬೇಕಾ ಒಬ್ಬೊಬ್ಬರು ಅಂಗುಟ್ಟ ಚಾಪಿದ್ದಾರೆ ಪಿ ಎ ಐ ಎಸ್ ಅದಕ್ಕಾಗಿ ನಡೀತಾ ಇದೆ ಹೀಗೆಲ್ಲಾಗಿ ನಮ್ಮ ಆರ್ಮಿಲಿ ಸಂಬಳಕ್ಕೂ ಇವರು ನಾವು ವೈಟ್ ಕಾಲರ್ ಕ್ಲರ್ಕ್ ಅಂತ ಹೇಳೋದು ಇವರು ನಮ್ಮ ಇದಕ್ಕೆ ಕತ್ರಿ ಹಾಕ್ಲಿಕ್ಕೆ ಇರೋದು ಅವ್ರು ಏನು ಮಾಡೋದಿಲ್ಲ ಅವ್ರ ಸಂಬಳ ಕಡಿಮೆ ಮಾಡೋದು ಇಲ್ಲ ನಮ್ಮ ಡಿ ಎಗೆ ಕತ್ರಿ ಹಾಕೋದು ಅದೇ ಕೆಲಸ ಅವರಿಗೆ ಚಿದಂಬರಂ ಫೈನಾನ್ಸ್ ಮಿನಿಸ್ಟರ್ ಆಗಿರುವಾಗ ನಮ್ಮದು ಈ ಒನ್ ರಾಂಕ್ ಒನ್ ಪೆನ್ಷನ್ ಸ್ಯಾಂಕ್ಷನ್ ಆಗಿ ಎಲ್ಲ ಏನೇನೋ ಆಗ್ತಾ ಇತ್ತು ಚಿದಂಬರಂ ಫಾರಿನ್ ಟೂರ್ ಹೋದ ಇಲ್ಲಿ ಐ ಎ ಎಸ್ ಆಫೀಸರ್ ಬರೋದಿಲ್ಲ ನಮ್ಮ ಆರ್ಮಿ ಆಫೀಸರ್ ಹೇಳಿದ್ರು ನೀನು ಕೂತ್ಕೋ ಬಾರ್ಡ್ರವರೆಗೆ ಹೋಗಿ ಬರಬೇಕು ಅಂತ ಅಲ್ಲಿ ಹೋಗಿ ಸ್ವಲ್ಪ ಹೊರಗೆ ಹೆಲಿಕಾಪ್ಟರ್ ಇಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಬಂದಾಗೆ ಸೈನ್ ಮಾಡ್ದೆ ಆದರೆ ಇದುವರೆಗೂ ನಮಗೆ ಒನ್ ರ್ಯಾಂಕ್ ವಾನ್ಫೆನ್ಸಿನ್ ಸಿಕ್ಕಿಲ್ಲ ಎಷ್ಟು ಬೇಸರ ಆಗ್ಬೋದು ಒಬ್ಬೊಬ್ರು ನಾನೇ ಈಗ ಒಂದು ಮಗಳನ್ನ ಸಾಕೆ ನನಗೆ ಮಾಜಿ ಸೈನಿಕನಿಂದ ಆಗ್ತಾ ಇಲ್ಲ ಒಳ್ಳೆ ಕಾಲೇಜಿಗೆ ಸೇರಿಸಿ ಇದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ಬಿಡ್ತೀನಿ ಒಳ್ಳೆ ಕಾಲೇಜಿಗೆ ಸೇರಿಸಿ ನನ್ನ ಮಗ ಒಂದು ಮಗಳನ್ನ ಓದಿಸಲಿಕ್ಕೆ ನನಗೆ ಆಗ್ತಾ ಇಲ್ಲ ಪರಿಸ್ಥಿತಿ ಹೀಗೆ ಏನು ಮಾಡಬೇಕು ನಿಮಗೆ ಆಗ್ಬೋದು ರಾಜಕೀಯ ನಾಯಕರನ್ನ ಬೈತಾರೆ ಅವ್ರನ್ನ ಬೈತಾರೆ ಈಗ ಬೈತಾರೆ ಅಂತ ಹೇಳಿ ಅಷ್ಟು ನೊಂದೋಗಿದ್ದೀವಿ ನಾನು ಮನೆಯೆಲ್ಲ ಬಿದ್ದೋಯ್ತು ಏನು ಎಮ್ ಎಲ್ ಎ ಜೊತೆಲಿ ಹೋಗಿ ಕೇಳುವಾಗ ಒಂದು ಎ ಪಿ ಎಲ್ ಕಾರ್ಡ್ ಆದ್ರೂ ಕೊಡಿ ಸ್ವಲ್ಪ ಸೆಟ್ ಆಗೋರಿಗೆ ನಾನು ಬದ್ಕೊಳ್ತೀನಿ ಅಂತ ಹೇಳುವಾಗಿಲ್ಲ ನನ್ ಮಗಳಿಗೆ ಮೂರ್ ಜನ ಸೇರಿ ಒಂದು ಕಪ್ಪ ಅನ್ನ ಇದಾಕಿ ಗಂಜಿ ಮಾಡಿ ಕುಡಿದು ಮಲಗಿದ ದಿವಸ ಕೂಡ ಇದೆ ಇರಲಿಲ್ಲ ನನ್ಗೆ ಈ ಯಾರು ಇಲ್ಲ ಹದ್ನೆಂಟನೇ ಅವ್ರಿಗೆ ಕೊಡ್ಲಿಕ್ಕೆ ಬರ್ತೀವಿ ಈಗ ನನ್ನ ಮನೆ ಬಿದ್ದೋಯ್ತು ಅಲ್ಲಿಂದ ಅದೇ ಜಾಗದಲ್ಲಿ ಸೀಮೆಟ್ಟಿಗೆ ಮಾಡಿ ಅಂಚೆ ಎಲ್ಲ ಹಾಕಿ ಅದು ಈ ಕಳೆದ ವರ್ಷ ಮನೆಗೆ ಬಿದ್ದೋಯ್ತು ಈಗ ಅದಕ್ಕೆ ಒಂದು ಸಿಮೆಂಟದ್ದು ಒಂದು ಸೀಟ್ ಹಾಕಿ ಒಂದು ರೂಮಾಗೆ ಆಗಿ ಅದರಲ್ಲಿ ಹೋಗಿ ಇರೋದು ಬರೋದು ಎಲ್ಲ ಮಾಡ್ತಾ ಇದ್ದೀನಿ ಗದ್ದೆ ಅದಿದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆ ಪರಿಸ್ಥಿತಿಯಲ್ಲಿದೆ ವೀಕ್ಷಕರೇ ನಮ್ಮ ವೀರಯೋಧ ಯೋಧ ಬಿ ಎಸ್ ಚಪ್ಪುಯವರ ಇನ್ನಷ್ಟು ರೋಚಕ ಕಥೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ